ಕೊಪ್ಪಳ ಜಿಲ್ಲೆಯ ಕಾರಟಗಿಯ ಬಹುಮುಖ ಪ್ರತಿಭೆ ಸಿದ್ದು ಯಾಪಲಪರವಿ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಶಿಕ್ಷಣವನ್ನ ಪೂರೈಸಿ ಗದುಗಿನ ಕನಕದಾಸ ಸಮಿತಿಯ ಮಹಾವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನವನ್ನ ಇವರು ಪ್ರಾರಂಭಿಸಿದವರು ಬರಹ ಮಾತು ತರಬೇತಿ ಹಾಗೂ ಪ್ರವಾಸ ಸೇರಿ ಅನೇಕ ಪ್ರವೃತ್ತಿಗಳನ್ನು ಇವರು ಬೆಳೆಸಿಕೊಂಡಿದ್ದಾರೆ ಉಪನ್ಯಾಸಗಳು ವಚನ ಚಳುವಳಿ ಸಾಹಿತ್ಯ ಸಂಸ್ಕೃತಿ ಸಿನಿಮಾ ರಾಜಕಾರಣ ಹಾಗೂ ಆಧ್ಯಾತ್ಮ ಕುರಿತ ಚಿಂತನ ಮಂಥನ ನಡೆಸುತ್ತಾ ದೇಶ ವಿದೇಶಗಳಿಗೂ ಭೇಟಿ ನೀಡಿ ಜೀವನ ಕೌಶಲ್ಯ ಕುರಿತ ತರಬೇತಿಗಳನ್ನು ನೀಡುತ್ತಾ ಬಂದವರು ಸಿದ್ದು ಯಾಕಲ ಪರವಿಯವರು ಕಳೆದ ಒಂದು ದಶಕದಿಂದ ಸಿದ್ದು ಕಾಲ ಎಂಬ ಬ್ಲಾಗಿನ ಮೂಲಕ ಲೇಖನಗಳನ್ನು ಬರೆಯುತ್ತಲೇ ಬಂದಿರುವ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎರಡರವರೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿದ್ದರು ಕಾರಟಗಿ ನೂತನ ತಾಲೂಕಿನ ಪ್ರಥಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸಂದರ್ಭದಲ್ಲಿ ಇವರ ಬದುಕಿನ ಸಾಧನೆಗಳನ್ನು ಆಧರಿಸಿ ಸಿಕ್ಕ ಅವರು ಬರೆದ ವ್ಯಾಸರೆಲ್ಲದ ಜೀವ ಪ್ರಕಟಗೊಂಡಿದೆ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಇವರು ಎರಡು ಸಾವಿರದ ಏಳರಲ್ಲಿ ನೆಲದ ಮರೆಯ ನಿಧಾನ ಎಂಬ ಕವನ ಸಂಕಲನ ಮೊಘಲಾಯಿ ಹುಡುಗನ ಫಾರಿನ್ ಟೂರು ಡೋಂಟ್ ಬಿ ಹ್ಯಾಪಿ ಕಾಲ್ದಾರಿಯ ಕನವರಿಕೆ ಹಗಲಿನಲ್ಲಿಯೇ ಸಂಜೆಯಾಯಿತು ದಣಿವರಿಯದ ದಾರಿಯಲ್ಲಿ ಹೀಗೆ ಅನೇಕ ಕೃತಿಗಳನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳ ನೆಚ್ಚಿನ ಅಧ್ಯಾಪಕನಾಗಿ ಪ್ರಾಂಶುಪಾಲರಾಗಿ ಓದುಗರ ನೆಚ್ಚಿನ ಲೇಖಕನೂ ಆಗಿರುವ ಸೀತು ಯಾಪಲಪರವಿ ಅವರು ಇಂದಿನ ಝೂಮ್ ವಿತ್ ಬುಕ್ ವಿಶೇಷ ಅತಿಥಿಗಳು ಎಲ್ರಿಗೂ ನಮಸ್ಕಾರ ಬುಕ್ ಬ್ರಹ್ಮ ಪ್ರಸ್ತುತ ಪಡಿಸುವಂತಹ ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂತಹವರು ಕವಿ ಸಿದ್ದು ಯಾಪಲ್ ಪರವಿಯವರು ಇವರು ಪ್ರಾಧ್ಯಾಪಕರಾಗಿದ್ದುಕೊಂಡು ಕವಿಯಾಗಿ ವಿಮರ್ಶಕನಾಗಿ ಹೀಗೆ ಅನೇಕ ಮಜಲುಗಳಲ್ಲಿ ಗುರುತಿಸಿಕೊಂಡಿರುವಂಥವ್ರು ಕಾರ್ಯಕ್ರಮಕ್ಕೆ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಧನ್ಯವಾದಗಳು ಸರ್ ಸಿದ್ದು ಯಾಪಲ್ ಪರವಿ ಒಂದು ಎಲ್ಲರೂ ಹೇಳುವಾಗ ನಿಮ್ಮ ಹೆಸರನ್ನ ಹೇಳೋವಾಗ ತೊದಲುವಂಥದ್ದು ಸಾಮಾನ್ಯವಾಗಿದೆ ಸೊ ಯಾಕಾಗಿ ಈ ಒಂದು ಹೆಸರು ಯಾಪಲ್ ಪರವಿ ಅನ್ನುವಂಥ ಒಂದು ಹೆಸರು ಬಂದಿರೋ ಈ ಪ್ರಶ್ನೆನ ಎಲ್ಲರೂ ಕೇಳ್ತಾರೆ ನಾನು ಈಗಾಗಲೇ ಭಾಳ ಸಲ ಹೇಳ್ಕೊಂಡಿದ್ದೀನಿ ಯಾಪಲ್ ಪರ್ವಿ ಅನ್ನೋದು ನಮ್ಮ ಕುಟುಂಬದ ಸರ್ನೇಮ್ ಇದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಂದು ಹಳ್ಳಿ ನಮ್ಮ ಹಿರಿಯರು ಯಾಪಲ್ ಪರ್ವಿಯಿಂದ ಕಾರ್ಟಿಗೆಗೆ ವಲಸೆ ಬಂದು ಸುಮಾರು ಎಂಬತ್ತು ವರ್ಷ ಆಯಿತು ಮುಂಚೆ ನಮಗಲ್ಲಿ ಆ್ಯಪಲ್ ಪರ್ವಿಯಲ್ಲಿ ಶರಣಾರ್ಥಿ ಅಂತ ಕರಿತಾ ಇದ್ದರು ಅಲ್ಲಿಂದ ಇಲ್ಲಿಗೆ ಕಾರ್ಟಿಕ್ ಬಂದಮೇಲೆ ನಮಗೆ ಆ್ಯಪಲ್ ಪರ್ವೆ ಅಂತ ಕರೀತಾರೆ ನನಗೆ ನನ್ನ ಸಾಹಿತ್ಯದ ಹೆಸರನ್ನು ಕೂಡ ಪೆನ್ನೇಮ್ ಕೂಡ ಆ್ಯಪಲ್ ಪರ್ವೆ ಇದ್ದರೆ ಚೆನ್ನಾಗಿರ್ತದೆ ಅಂತ ಅನ್ನಿಸ್ತು ಇದನ್ನು ಕೆಲವೊಬ್ಬರು ಬಹಳಷ್ಟು ಚೆನ್ನಾಗಿ ಇದನ್ನು ಆ್ಯಪಲ್ ಪರ್ವೆ ಅಂತ ಅನ್ನಲ್ಲ ಎ ಪಿ ಪಿಯಲ್ಲಿ ಆ್ಯಪಲ್ಲೇ ಕರೀತಾರೆ ಆದರೆ ಇರಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನು ರಿಟೈನ್ ಮಾಡಿಕೊಂಡಿದ್ದೀನಿ ಭಾಳಷ್ಟು ಈ ರೀತಿಯ ಹೇಳಲಿಕ್ಕೆ ಸರಳವಲ್ಲದ ಒದ್ದಾಡುವಂಥ ಸರ್ನೇಮ್ಗಳು ಜಗತ್ತಿನಲ್ಲಿ ತುಂಬ ಇದ್ದಾವೆ ನಾವು ಚೈನೀಸ್ ಸರ್ನೇಮ್ಗಳನ್ನ ಹೇಳೋದಾಗಲಿ ಜಾಪನೀಸ್ ಸರ್ನೆಮ್ಗಳ್ನ ಹೇಳೋದಾಗಲಿ ಕಷ್ಟ ಆದರೆ ನಮ್ಮ ಐಡೆಂಟಿಟಿ ನಮ್ಮ ಅಸ್ಮಿತೆ ಗೊತ್ತಾದ ಮೇಲೆ ಅನಿವಾರ್ಯವಾಗಿ ಆದರೂ ನಮ್ಮ ಹೆಸರನ್ನು ಸರ್ನೇಮನ್ನು ಸರಿಯಾಗಿ ಉಚ್ಚರಿಸೋದು ನಾಗರಿಕತೆ ಅಂತ ಕರೀತಾರ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ಉಳಿಸ್ಕೊಂಡೆ ನನ್ನ ಫ್ಯಾಮಿಲಿ ಮಕ್ಕಳು ಅವರೆಲ್ಲರಿಗೂ ಇದನ್ನು ನಾನು ಕಂಟಿನ್ಯೂ ಮಾಡಿದೆ ಸಾಹಿತ್ಯದ ಯಾವ ಪ್ರಕಾರ ತುಂಬ ನಿಮಗೆ ಆಪ್ತ ಅನಿಸುತ್ತೆ ಅಂದರೆ ಕವಿತೆಯೋ ಕಥೆಯೋ ಅಥವಾ ಯಾವ ಒಂದು ಪ್ರಕಾರಕ್ಕೆ ನಿಮಗೆ ಜಾಸ್ತಿ ಒತ್ತನ್ನು ನೀಡ್ತಿದ್ದೀರಾ ನೀವು ನಾನು ಕಾವ್ಯದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದವನು ನನ್ನ ಬರಹ ಪ್ರಾರಂಭ ಆಗಿದ್ದೆ ಕವಿತೆಯಿಂದ ಮತ್ತು ಎಲ್ಲ ಬರಹಗಾರರಿಗೂ ಅವ್ರ ಬದುಕು ಅವರ ಬರಹ ಕವಿತೆಯಿಂದನೇ ಪ್ರಾರಂಭ ಆಗ್ತದೆ ಅಪರೂಪಕ್ಕೆ ಬೇರೆ ಬೇರೆ ಪ್ರಕಾರಗಳಿಂದ ಪ್ರಾರಂಭ ಮಾಡ್ತಾರೆ ನಾನು ಎಂಬತ್ತು ಎಂಬತ್ತರ ದಶಕದಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಇದ್ದಾಗ ನಿಮಗೆಲ್ಲ ಗೊತ್ತೇ ಇದೆ ಆಗ ಮೂವರು ಭಾಳ ಪ್ರಸಿದ್ಧ ಕಾಲದಲ್ಲಿದ್ದರು ಸಂಕ್ರಮಣದ ಸಂಪಾದಕರುಗಳು ಡಾಕ್ಟರ್ ಶೆಟ್ಟಿಯವರು ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರು ಗಿರಡ್ಡಿ ಗೋವಿಂದರಾಜ್ ಅವರು ನಾನು ಕರ್ನಾಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ವಿದ್ಯಾವರ್ಧಕ ಸಂಘ ಮತ್ತು ಕರ್ನಾಟಕ ಕಾಲೇಜಿನ ಅನೇಕ ವೇದಿಕೆಗಳಲ್ಲಿ ಇವರು ಮೂವರ ಮಾತುಗಳನ್ನು ಕೇಳ್ತಾ ಬಂದೆ ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಡೆಯುವಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಇವರೊಂದಿಗೆ ಮುಖಾಮುಖಿಯಾಗುವಂಥ ಅವರ ಮಾತುಗಳನ್ನು ಕೇಳುವಂಥ ಅವಕಾಶ ನನಗೆ ಸಿಕ್ತಿತ್ತು ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಸಿದ್ಧಲಿಂಗಪಟ್ಟಣ ಶೆಟ್ಟಿ ಅವರ ಕಾವ್ಯ ಮತ್ತು ಅವರ ಕಾವ್ಯಾತ್ಮಕ ಗದ್ಯ ನನಗೆ ಬಹಳ ಆಕರ್ಷಣೆ ಅನ್ನಿಸ್ತು ಆದರೆ ಆಗ ನನಗೆ ಸಂಕೋಚ ಭಾಳ ಇತ್ತು ಸಂಕೋಚಕ್ಕಿಂತಲೂ ಹೆಚ್ಚು ಇಟ್ ವಾಸ್ ಎ ಕೈಂಡ್ ಆಫ್ ಇನ್ಫಿರಿಯಾರಿಟಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಹಳ್ಳಿಯಿಂದ ಹೋದವರು ನಮಗೆ ಹೇಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಗುರ್ತಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಅಳುಕಿತ್ತು ಮತ್ತು ನಾವು ಕೌಟುಂಬಿಕ ಹಿನ್ನೆಲೆಯಿಂದ ಬಂದದ್ದು ವ್ಯಾಪಾರಿ ಮಂಥನದಿಂದ ಹಾಗಾಗಿ ನನಗೆ ಆ ಸರಸ್ವತಿಯನ್ನು ಹೊಲಿಸ್ಕೊಳ್ಳೋ ಪ್ರಕ್ರಿಯೆ ಬಗ್ಗೆ ಅಷ್ಟು ವಿಶ್ವಾಸ ಇರಲಿಲ್ಲ ಆವಾಗಲೂ ಈಗಲೂ ನನಗೆ ಆಸಕ್ತ ಕ್ಷೇತ್ರಗಳಂದರೆ ಮೊದಲನೆಯದ್ದು ಕಾವ್ಯ ಎರಡನೇದ್ದು ವಿಮರ್ಶೆ ಬಟ್ ಸಾಕಷ್ಟು ಜನ ಸಿದ್ದು ಯಾಪಲ್ ಪರ್ವಿಯವರು ಅಂತ ಹೇಳಿದಾಗ ಮುಂಚೆ ಕವಿತೆಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದವರು ಈಗ ಎಲ್ಲೋ ಕಳೆದು ಹೋಗಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ ಸೊ ಈ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಕಳೆದು ಹೋಗೋದು ಅಂತಂದರೆ ಬರೆಯೋದನ್ನು ನಿಲ್ಲಿಸಿರೋದು ಅಂತ ಅರ್ಥ ಆದರೆ ನಮ್ಮಲ್ಲಿ ಏನೊಂದು ಗುಣ ಇರುತ್ತಲ್ಲ ದ್ರವ್ಯ ಇರುತ್ತಲ್ಲ ಅದು ಮೋಡದಲ್ಲಿ ಚಂದ್ರ ಮರೆಯಾದ ಹಾಗೆ ಮರೆಯಾಗಿರುತ್ತೆ ಹೋಗಿರಲ್ಲ ಅನೇಕ ಕಾರಣಗಳಿಂದ ನನ್ನ ಮೇಲೆ ಮೇಲಿರುವಂತಹ ಭಾಳ ದೊಡ್ಡ ಆರೋಪ ನನಗೆ ಕವಿತೆ ಬರೀಲಿಕ್ಕೆ ಬರುತ್ತೆ ಅಂಕಣಗಳನ್ನು ಬರಿತೇನೆ ಕಥೆಗಳನ್ನು ಬರಿತೇನೆ ವಿಮರ್ಶೆ ಬರಿತೇನೆ ಜೀವನ ಚರಿತ್ರೆಯನ್ನು ಬರಿತೇನೆ ನನ್ನ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇಟ್ಕೊಂಡಿರುವಂಥ ಎಲ್ಲರೂ ಹೇಳೋ ಮಾತು ನೀವು ಹೇಗಿದ್ದೀರಿ ಅಂದರೆ ಜಾಕ್ ಆಲ್ ಮಾಸ್ಟರ್ ಆಫ್ ನನ್ ನೀವು ಖಂಡಿತವಾಗಿ ಕಳೆದು ಹೋಗ್ತೀರಿ ಉದಾಹರಣೆಗೆ ನನಗೆ ವಿದ್ಯೆಯನ್ನು ಕೊಟ್ಟಂಥ ಕಾವ್ಯದ ಪ್ರಕಾರವನ್ನು ಕಲಿಸಿದಂಥ ಗುರುಗಳು ಅವರು ಹೇಳ್ತಾಯಿದ್ರು ಸಾಹಿತ್ಯದ ಸ್ನೇಹಿತರು ಹೇಳ್ತಾಯಿದ್ರು ಹಿತೈಷಿಗಳು ಹೇಳ್ತಾರೆ ಅಷ್ಟೆಲ್ಲ ಬುಕ್ ಬ್ರಹ್ಮ ಸಂಪಾದಕ ದೇವರು ಹೇಳ್ತಾರೆ ನೀವು ಭಾಳಷ್ಟು ಚೆನ್ನಾಗಿ ಬರೀತೀರಿ ಆದರೆ ಯು ಆರ್ ನಾಟ್ ಫೋಕಸ್ಡ್ ಅಂತ ನಾನು ಈ ಥರದ ಮಾತುಗಳನ್ನು ಖಂಡಿತವಾಗಿ ನೆಗೆಟಿವ್ ಆಗಿ ತೊಗೊಳೋದಿಲ್ಲ ಅವರು ಸತ್ಯವನ್ನೇ ಹೇಳ್ತಾ ಇದ್ದಾರೆ ಆದರೆ ಕಳೆದು ಹೋಗೋದು ಬೇರೆ ಇಲ್ಲದೇ ಇರೋದು ಬೇರೆ ನೀವೇನು ಹೇಳಿದ್ರಿ ಕಳೆದು ಹೋಗಿದ ಕಳೆದವನ್ನು ಹುಡುಕಿ ಕೊಡುವಂಥ ಜವಾಬ್ದಾರಿ ಈಗ ನನ್ನ ಮೇಲಿದೆ ನಾನು ಕಳೆದು ಹೋದ ಕವಿಯನ್ನು ಎರಡು ಸಾವಿರದ ಏಳರಲ್ಲಿ ನೆಲದ ಮರೆಯ ನಿಧಾನದ ಮೂಲಕ ಹುಡುಕಿ ತಂದೆ ಅದಕ್ಕೆ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರು ಮುನ್ನುಡಿ ಬರೆದಿದ್ದರು ಅದು ಕೂಡ ಎರಡು ಮೂರು ಮುದ್ರಣ ಆಯಿತು ಆಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕವಿತೆಯಲ್ಲೇ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಜೊತೆ ಜೊತೆಯಾಗಿ ಪದ್ಯಗಳು ಬರ್ತಾಯಿದ್ವು ಆದರೆ ಒಂದು ಪದ್ಯಕ್ಕೆ ಪ್ರತಿಯಾಗಿ ಉತ್ತರದ ರೂಪದಲ್ಲಿ ಕಾವ್ಯದಲ್ಲಿ ಜುಗಲ್ ಪ್ರಕಾರವನ್ನು ಬರಿಬೇಕು ಅಂತ ಅನ್ನಿಸ್ತು ಕಲಬುರಗಿಯ ಒಬ್ಬ ಹಿರಿಯ ಲೇಖಕಿ ಕಾವ್ಯಶ್ರೀ ಮಹಗಾಂವ್ಕರ್ ಸಿಖಾ ಕಾವ್ಯನಾಮದ ಕಾವ್ಯಶ್ರೀ ಮಹಗಾಕವ್ರ ಜೊತೆ ಪಿಸುಮಾತುಗಳ ಜುಗಲ್ ಅಂತ ಒಂದು ಪುಸ್ತಕ ಮಾಡಿದೆ ಬಹುಶಃ ನನ್ನಲ್ಲಿ ಕವಿ ಕಳೆದಿಲ್ಲ ಅನ್ನೋದು ಆ ಪುಸ್ತಕ ಸಾಬೀತು ಮಾಡಿತು ಕವಿತೆಯನ್ನು ಎರಡನೇ ಸಲ ತಂದಾಗ ವಿಭಿನ್ನವಾಗಿ ತಂದೆ ಜುಗಲ್ ಪ್ರಕಾರದಲ್ಲಿ ತಂದೆ ನನ್ನ ಇಪ್ಪತ್ನಾಲ್ಕು ನಿವೇದನೆ ಕವಿತೆಗಳಿಗೆ ಆ ಮಹಿಳೆ ನನಗೆ ಉತ್ತರ ಕೊಡುವಂಥ ಒಂದು ಕವಿತೆಗಳನ್ನು ತಂದೆ ಅದನ್ನು ಬಹಳ ಕಲಾತ್ಮಕವಾಗಿರುವಂಥ ಕವಿ ಕಾದಂಬರಿಕಾರ ವಿ ಎಮ್ ಮಂಜುನಾಥ್ ಒನ್ ವೀಲರ್ ಪ್ರಕಾಶನದಲ್ಲಿ ಬಹಳ ಸುಂದರವಾಗಿ ಪ್ರಕಟ ಮಾಡಿದರು ಆಗ ನಾನು ಮತ್ತೆ ಕವಿಯನ್ನು ಹುಡುಕಿಕೊಟ್ಟಿದ್ದೇನೆ ಮತ್ತು ಈಗ ಇನ್ನೊಂದು ಕವನ ಸಂಕಲನ ಕೂಡ ಬರುವ ಹಂತದಲ್ಲಿದೆ ಆದರೆ ಭಾಳ ವಿಳಂಬ ಆಯಿತು ನಾನು ಅದನ್ನು ಒಪ್ಕೊಳ್ತೇನೆ ಐ ಅಡ್ಮಿಟಿಡ್ ನನ್ನಿಂದ ತುಂಬ ತಪ್ಪಾಯಿತು ನಾನು ಚದರಿ ಹೋಗ್ಬಿಟ್ಟೆ ಸಂಘಟನೆಯಲ್ಲಿ ನಾನು ಚದರಿ ಹೋಗಿಬಿಟ್ಟೆ ಕಾರ್ಯಕ್ರಮಗಳಲ್ಲಿ ಕಳೆದು ಹೋಗಿಬಿಟ್ಟೆ ಒಳಗಿರುವ ಬರಹಗಾರನಿಗೆ ಧ್ಯಾನಸ್ಥ ಸ್ಥಿತಿ ಬೇಕು ಬರಹ ಧ್ಯಾನವನ್ನು ಬಯಸ್ತದೆ ಚಂಚಲತೆಯನ್ನು ಸಹಿಸಿಕೊಳ್ಳೋಂಗಿಲ್ಲ ಆದರೆ ಕಳೆದ ಐದು ವರ್ಷಗಳಿಂದ ಗಟ್ಟಿಯಾಗಿ ಕೂತ್ಕೊಂಡು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಅದಕ್ಕೆ ಮೂಲ ಕಾರಣ ಟೆಕ್ನಾಲಜಿ ಮುಂಚೆ ನನ್ನ ಹ್ಯಾಂಡ್ ರೈಟಿಂಗ್ ಭಾಳ ಕೆಟ್ಟದಾಗಿದೆ ಆ ನಾನು ಬರೆದ ಹ್ಯಾಂಡ್ ರೈಟಿಂಗನ್ನು ಡಿ ಟಿ ಪಿ ಮಾಡಿಸೋದು ಅದನ್ನು ಮತ್ತೆ ಮೇಲ್ ಮಾಡೋದು ಅದೆಲ್ಲ ನಂಗೆ ಭಾಳ ಕಷ್ಟ ಆಗಿಬಿಟ್ಟಿತ್ತು ಅದೇ ಕಾರಣದಿಂದ ನಾನು ಸುಮಾರು ಹತ್ತು ಕತೆಗಳು ಒಂದು ನಲವತ್ತು ಪದ್ಯಗಳು ಮಿಸ್ಪ್ಲೇಸ್ ಆಗಿ ಹೋಗ್ಬಿಟ್ಟು ನಂಗೆ ಅದ್ರ ಬಗ್ಗೆ ನೋವಿದೆ ಅಂದರೆ ಆ ಬದ್ಧತೆ ಶಿಸ್ತು ಅದನ್ನು ನಾವು ರೂಢಿಸ್ಕೊಳ್ಳಿಲ್ಲ ಈಗ ಟೆಕ್ನಾಲಜಿ ಬಂದಮೇಲೆ ನಾನು ಮೊಬೈಲ್ನಲ್ಲಿ ಆರು ಪುಸ್ತಕಗಳನ್ನ ಪ್ರಕಟ ನಾನು ಬರೆದಿದ್ದೀನಿ ಮೊಬೈಲ್ನಲ್ಲೇ ಮೊಬೈಲ್ನಲ್ಲೇ ಅಕ್ಷರಿಸಿದ್ದೇನೆ ಅದರಲ್ಲಿ ಪಿಸುಮಾತುಗಳ ಜುಗಲ್ ಅಸಂಗತ ಬರಹಗಳು ಕೊರೋನಾ ಕಾಲದ ತಲ್ಲಣಗಳು ಆಮೇಲೆ ಡೋಂಟ್ ಬಿ ಹ್ಯಾಪಿ ಅನ್ನೋಂಥ ವ್ಯಕ್ತಿತ್ವ ವಿಕಸನ ಮಾಲಿಕೆ ಪುಸ್ತಕ ಇತ್ತೀಚೆಗೆ ಬಂದ ಎರಡು ಮಹತ್ವದ ಕೃತಿಗಳು ಹಗಲಿನಲ್ಲಿ ಸಂಜೆ ಆಯಿತು ಮತ್ತು ಸ್ವಾಮಿಗಳ ಬಗ್ಗೆ ಬರೆದ ಪುಸ್ತಕ ದಣಿವರಿಯದ ದಾರಿ ಪ್ರೊಫೆಸರ್ ಡಾಕ್ಟರ್ ಬಿ ಎಫ್ ದಂಡಿನವ್ರ ಬಗ್ಗೆ ಬರೆದ ಪುಸ್ತಕ ಅಂದರೆ ಟೆಕ್ನಾಲಜಿ ನನ್ನಲ್ಲಿ ಕಳೆದು ಹೋಗಿರುವ ಎಲ್ಲ ಸತ್ವಗಳನ್ನು ಹುಡುಕಿಕೊಟ್ಟಿದೆ ನಾನು ಕಳೆದು ಹೋಗಿರುವ ಕವಿಯನ್ನು ಕಳೆದು ಹೋಗಿರುವ ವಿಮರ್ಶಕನನ್ನು ಮುಂದೆ ತಂದು ನಿಲ್ಲಿಸ್ತೀನಿ ಅನ್ನುವಂಥ ಭರವಸೆ ಇದೆ ಆದರೆ ಈಗ ನೀವು ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವರು ಈಗ ಪ್ರಾಂಶುಪಾಲರಾಗೂ ಸೇವೆ ಸಲ್ಲಿಸ್ತಾ ಇದ್ರ ಇಂತಹ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಈ ಎಲ್ಲ ಪ್ರಕಾರಗಳಲ್ಲಿ ಕೈಯಾಡಿಸೋದಕ್ಕೆ ಹೇಗೆ ನಿಮಗೆ ಸಮಯ ಸಿಗತ್ತೆ ಅಂತ ಈಗ ಹೇಳಿದ್ರಿ ಈಗಷ್ಟೇ ಈ ಎರಡು ಸಾವಿರದ ಎರಡರಲ್ಲೇ ಒಂದು ಕೃತಿಯನ್ನು ಹೊರತಂದಿದ್ರಿ ಅಂತ ಹೇಗೆ ನೀವು ಬಿಡುವನ್ನು ಮಾಡ್ಕೊಳ್ತೀರಾ ಈ ಬರವಣಿಗೆಗೆ ಅಂತ ನಾನು ಸದಾಕಾಲ ಬರಹದ ಪ್ರಕ್ರಿಯೆ ನನ್ನ ಮನಸ್ಸಿನೊಳಗೆ ನಡೆದಿರ್ತದೆ ನಾನು ಒಂದು ಸಲ ಕೂತ್ಕೊಂಡ್ರೆ ಗಟ್ಟಿಯಾಗಿ ಎರಡು ತಾಸು ಕೂತ್ಕೊಳ್ತೇನೆ ಬರೆಯಲೇಬೇಕು ಅಂತ ನನಗೆ ಅನ್ನಿಸಿದಾಗ ಎರಡು ತಾಸು ಪ್ರೊಸೆಸ್ ಏನಿದೆ ಅಂದರೆ ಆ ಕಂಟೆಂಟನ್ನು ತಲೆಯಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಆ ಜಸ್ಟ್ ಕನ್ನಡದಲ್ಲಿ ಬರೆಯೋದು ಎಡಿಟ್ ಮಾಡೋದು ಫೈನಲೈಸ್ ಮಾಡೋದು ಅದು ಎಷ್ಟು ತಡರಾತ್ರಿ ಆದರೂ ನಾನು ಒಂದು ಅಂದ್ಕೊಂಡದ್ದನ್ನು ಬರದೇ ಮಲ್ಕೊಳ್ತೇನೆ ಸಮಯ ಅನ್ನೋದು ಹೀಗಿದೆ ಅಲ್ಲ ಇಟ್ ಕ್ಯಾನ್ ಬಿ ಮ್ಯಾನೇಜ್ಡ್ ಸಮಯ ಇಲ್ಲ ಅಂತ ಹೇಳೋದು ನೆಪ ಹಾಗೆ ನಾನು ಇಷ್ಟು ದಿವಸ ಬಹಳ ಬಿಝಿ ಇದ್ದೆ ಅಂತ ಹೇಳೋದು ಕೂಡ ನೆಪ ಯಾವತ್ತೂ ಸಾಹಿತ್ಯ ಈ ರೀತಿಯ ಕ್ಷಮೆಯನ್ನು ಒಪ್ಪೋದಿಲ್ಲ ಮಾಡ್ಕೊಳ್ಳಬೇಕು ಈಗ ನಮ್ಮ ಹಿರಿಯರು ನನಗೆ ಆದರ್ಶ ಏನು ಅಂತಂದರೆ ಆ ಸಂಕ್ರಮಣ ಕಾಲದ ಒಬ್ಬ ಕವಿ ಡಾಕ್ಟರ್ ಪಟ್ಣ್ ಶೆಟ್ಟರು ಅಷ್ಟೇ ಅದ್ಭುತವಾದ ಗದ್ಯದ ಬರಹಗಾರರಾಗಿರುವಂಥ ಚಂದ್ರಶೇಖರ್ ಪಾಟೀಲರು ಬಹಳ ಅದ್ಭುತವಾದ ವಿಮರ್ಶಕರಾಗಿರುವಂಥ ಡಾಕ್ಟರ್ ಗಿರೆಡ್ಡಿ ಗೋವಿಂದರಾಜ್ ಅವರು ಅವರು ಎಷ್ಟು ಸಮಯ ಇಟ್ಕೊಂಡು ಎಷ್ಟು ನೂರಾರು ಪುಸ್ತಕಗಳನ್ನ ಬರಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಚಂದ್ರಶೇಖರ್ ಪಾಟೀಲ್ರಂತರೂ ಸದಾಕಾಲ ಜನರ ಮಧ್ಯೆ ಇರ್ತಿದ್ರು ರಾಜಕಾರಣದಲ್ಲಿ ಇರ್ತಿದ್ದರು ಸರ್ಕಾರದ ಅಧಿಕಾರಿಗಳ ಮಧ್ಯೆ ಇರ್ತಿದ್ರು ಆದರೆ ಅವರು ಯಾರೂ ತಮ್ಮಲ್ಲಿರುವ ಬರಹಗಾರನ ಕಳ್ಕೊಳ್ಳಿಲ್ಲ ಅವರೆಲ್ಲ ನಮ್ಗೆ ಆದರ್ಶ ಇರೋದರಿಂದ ಇನ್ನೂ ಕಾಲ ಮಿಂಚಿಲ್ಲ ಈಗ ನನಗೊಂದು ಐವತ್ತೇಳು ವರ್ಷ ಇನ್ನು ಹತ್ತು ವರ್ಷ ನಾನು ಮನಸ್ಸು ಮಾಡಿದರೆ ಎಲ್ಲವನ್ನ ಗಟ್ಟಿಯಾಗಿ ಕಟ್ಟಬಲ್ಲ ಅನ್ನುವಂಥ ವಿಶ್ವಾಸ ನನಗೆ ಐದು ವರ್ಷದಿಂದ ಬಂದಿದೆ ಹಾಗಾಗಿ ಪ್ರಾಚಾರ್ಯ ಹುದ್ದೆ ನಿಭಾಯಿಸೋದಾಗಲಿ ಪ್ರಾಧ್ಯಾಪಕ ವೃತ್ತಿಯಾಗಲಿ ಅದು ಮಾತೇ ಆಗೋದಿಲ್ಲ ಇಟ್ ಇಸ್ ನಾಟ್ ಎಟ್ ಆಲ್ ದ ಮ್ಯಾಟರ್ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಂದಿನ ಯುವ ಪೀಳಿಗೆಯಲ್ಲಿ ಸಾಹಿತ್ಯದ ಅರಿವನ್ನು ಮೂಡಿಸೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಯಾವ ರೀತಿಯ ಒಂದು ಕ್ರಮಗಳನ್ನು ನೀವು ಕೈಗೊಳ್ತಾ ಇದ್ದೀರಿ ಬಹಳ ಕಷ್ಟ ಇದೆ ಸಾಹಿತ್ಯದ ವಿದ್ಯಾರ್ಥಿಗಳು ಯಾರೂ ಗಂಭೀರವಾಗಿ ಬರಿತಾ ಇಲ್ಲ ಅಂದರೆ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಲ್ಲಿರ್ಬೋದು ಕನ್ನಡ ಡಿಪಾರ್ಟ್ಮೆಂಟ್ನಲ್ಲಿರ್ಬೋದು ಯಾರೂ ಭಾಷೆ ಮತ್ತು ಸಾಹಿತ್ಯದ ಕಡೆ ಒಲವೇ ಇಲ್ಲ ನೀವೇ ನೋಡಿದ್ದೀರಿ ಇತ್ತೀಚೆಗೆ ಬುಕ್ ಬ್ರಹ್ಮ ಆಯೋಜಿಸಿರುವಂತಹ ಸ್ವಾತಂತ್ರ್ಯೋತ್ಸವದ ಸಂದರ್ಭದ ಕಥಾ ಸ್ಪರ್ಧೆಯಲ್ಲಿ ಕಥೆಗಳನ್ನು ಬರೆದು ಬಹುಮಾನ ತಗೊಂಡವರು ಯಾರೂ ಮೂಲತಃ ಸಾಹಿತ್ಯದ ವಿದ್ಯಾರ್ಥಿಗಳಲ್ಲ ಇದರ ಅರ್ಥ ಏನು ತೋರಿಸ್ತದೆ ಅಂದರೆ ಯಾರು ಒಂದು ಕಾಲಕ್ಕೆ ಸಾಹಿತ್ಯದ ವಿದ್ಯಾರ್ಥಿಗಳು ಮಾತ್ರ ಸಾಹಿತ್ಯವನ್ನು ರಚನೆ ಮಾಡ್ತಾಯಿದ್ರು ಅವರು ಬರದ ಸಾಹಿತ್ಯ ಭಾಳಷ್ಟು ರೆಲೆವೆಂಟ್ ಆಗಿದೆ ಅಂತ ವಿಮರ್ಶಕರಿಗೆ ಮತ್ತು ಓದುಗರಿಗೆ ಅನ್ನಿಸ್ತಾ ಇತ್ತು ಇವತ್ತು ಆ ಕಾಲ ಉಳಿದಿಲ್ಲ ಭಾಷೆ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಶಕ್ತಿಯನ್ನು ಕಳ್ಕೊಂಡು ಬಿಟ್ಟಿದೆ ಈಗ ಬಿ ಎ ಇಂಗ್ಲೀಷ್ ವಿದ್ಯಾರ್ಥಿಗಳಾಗಿದ್ದಾಗ ನಾವು ಎಷ್ಟು ಸೀರಿಯಸ್ಸಾಗಿ ಒಂದು ನಾಲ್ಕೈದು ಪುಸ್ತಕಗಳನ್ನಾದರೂ ಓದ್ತಾ ಇದ್ವಿ ಈಗ ಕೇವಲ ಪರೀಕ್ಷೆ ಕಾರಣಗಳಿಗಾಗಿ ಓದ್ತಾರೆ ಅಷ್ಟೇ ಚೆನ್ನಾಗಿ ಸ್ಕೋರು ಮಾಡ್ತಾರೆ ಆದರೆ ಅದಕ್ಕೆ ಯಾವುದೇ ರೀತಿಯ ಆ ಸರ್ಟಿಫಿಕೇಟ್ಗೆ ಬೆಲೆ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ನಾವು ಸೂಕ್ತವಾದ ತರಬೇತಿಯನ್ನು ಕೊಡಲೇಬೇಕು ಇಲ್ಲಿದ್ದರೆ ಸಾಹಿತ್ಯ ಸಾಹಿತ್ಯದ ವಿದ್ಯಾರ್ಥಿಗಳನ್ನು ಕೈಬಿಟ್ಟು ಹೋಗ್ತದೆ ಈಗ ನೋಡಿ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥವ್ರು ವೃತ್ತಿಯಿಂದ ವೈದ್ಯರಾಗಿದ್ದವರು ಸಾಹಿತ್ಯ ಕೃಷಿಯನ್ನು ಭಾಳ ವಿಶಿಷ್ಟವಾಗಿ ಮಾಡ್ತಾರೆ ಆದರೆ ಇವರೆಲ್ಲ ಇಷ್ಟು ಇಂಗ್ಲೀಷ್ ಸಾಹಿತ್ಯ ಓದಿಕೊಂಡು ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ವಚನ ಸಾಹಿತ್ಯ ಓದಿಕೊಂಡು ದಾಸ ಪರಂಪರೆಯನ್ನು ಓದ್ಕೊಂಡು ಪಂಪನನ್ನು ರನ್ನನನ್ನು ಎಲ್ಲ ಪ್ರಕಾರಗಳಲ್ಲಿ ಓದಿದರೂ ಕೂಡ ಸಾಹಿತ್ಯ ಅವರಿಗೆ ಹೋಗ್ತಾನೆ ಇಲ್ಲ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಪರಿಷತ್ತು ಜವಾಬ್ದಾರಿಯಿಂದ ಈ ಆರ್ಟ್ಸ್ ಕಾಲೇಜ್ಗಳಿಗೆ ಹೋಗಿ ಮಕ್ಕಳಿಗೆ ಒತ್ತಾಯಪೂರ್ವಕವಾಗಿ ವರ್ಕ್ಶಾಪ್ ಮಾಡಿಸಿ ಸಾಹಿತ್ಯ ಪ್ರಕ್ರಿಯೆಯನ್ನು ರೂಪಿಸಬೇಕಾಗಿದೆ ಆಮೇಲೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಕಳೆದು ಹೋಗಿದ್ದಾರೆ ವ್ಯಾಟ್ಸಪ್ಪು ಸೋಷಿಯಲ್ ಮೀಡಿಯಾದ ಇದಾವಲ್ಲ ಫೇಸ್ಬುಕ್ ಇದರಲ್ಲಿ ಸುಮ್ಮನೆ ಫಾರ್ವರ್ಡಿಂಗ್ ಆಲ್ ಫೋಟೋಸ್ ಅಂಡ್ ಸಮ್ ಥಾಟ್ಸ್ ಅದು ನಿಂತಾಗ ಮಾತ್ರ ಇದಕ್ಕೊಂದು ಚಲನಶೀಲತೆ ಸಿಗಲಿಕ್ಕೆ ಸಾಧ್ಯ ಅಂತ ನನಗೆ ಸೊ ಈ ಮುಖ್ಯವಾಗಿ ನಾವೀಗ ಈ ಕೃತಿಯ ಬಗ್ಗೆ ಹೇಳೋದಾದರೆ ಹಗಲಿನಲ್ಲಿಯೇ ಸಂಜೆ ಆಯಿತು ಅನ್ನುವಂತಹ ಈ ಕೃತಿ ಗುರುಗಳ ಬಗ್ಗೆ ಈ ಶ್ರೀಯುತರ ಬಗ್ಗೆ ಬರೆದಿರುವಂತಹ ಒಂದು ಜೀವನ ಚಿತ್ರಣ ಅಂತ ಹೇಳ್ಬೋದು ಈ ಒಂದು ಕೃತಿಯನ್ನು ಬರೆಯೋದಕ್ಕೆ ಸಿದ್ಧವಾದಂತಹ ಸಂದರ್ಭ ಹೇಗಿತ್ತು ಅಂದರೆ ಯಾಕಾಗಿ ಈ ಒಂದು ಕೃತಿಯನ್ನು ಬರೀಬೇಕು ಅಂತ ನಿಮಗೆ ಅನಿಸಿತ್ತು ನನಗೆ ಬಹಳ ಖುಷಿ ಕೊಟ್ಟಂಥ ಪುಸ್ತಕ ಹಗಲಿನಲ್ಲಿ ಸಂಜೆ ಆಯಿತು ಇಲ್ಲಿ ಬರಹ ಅನ್ನೋದಕ್ಕಿಂತಲೂ ಭಾವನೆಗಳಿಗೆ ಹೆಚ್ಚು ಮಹತ್ವ ಇದೆ ನಮ್ಮಂಥ ಅನೇಕ ಯುವಕರನ್ನು ಬರೆಯಲು ಓದಲು ಸನ್ನದ್ಧ ಮಾಡಿದವರೇ ಗದುಗಿನ ತೋಂಟದಾರೆ ಮಠದ ಪರಮಪೂಜ್ಯ ತೋಂಟದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರು ಸುಮಾರು ನಾಲ್ಕು ದಶಕಗಳ ಕಾಲ ಕರ್ನಾಟಕದ ಸಂದರ್ಭದ ಇತಿಹಾಸವನ್ನು ಕಟ್ಟಿಕೊಟ್ಟವರು ಇವತ್ತು ಹನ್ನೆರಡನೇ ಶತಮಾನ ಅಂತಂದರೆ ವಚನಕಾರರ ಚಳವಳಿ ಅಂತೀವಲ್ಲ ಹಾಗೆ ನಾಲ್ಕು ದಶಕಗಳ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿ ಅಂದರೆ ಅದರ ಮುಖ್ಯ ಭಾಗ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕಾರಣ ಏನು ಅಂತಂದರೆ ಅವರು ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದರು ಮತ್ತು ನಾನು ಅವರಷ್ಟು ಓದುವವರನ್ನು ಯಾವ ಸಾಹಿತ್ಯದ ಪ್ರಾಧ್ಯಾಪಕರನ್ನು ನೋಡಿಲ್ಲ ಅವರು ಪ್ರತಿನಿತ್ಯ ನೂರಾರು ಪುಟಗಳನ್ನು ಓದ್ತಾಯಿದ್ರು ಭಾಳ ಅದ್ಭುತವಾದ ವಿಮರ್ಶೆಯನ್ನು ಮಾಡ್ತಾಯಿದ್ರು ಅವ್ರಿಗೂ ಕೂಡ ನನ್ನ ಮೇಲಿದ್ದ ಬೇಸರ ಏನಂದರೆ ನಾವೆಲ್ಲ ಭಾಷಣದಲ್ಲಿ ಕಳೆದು ಹೋಗ್ತೇವೆ ಸಂಘಟನೆಯಲ್ಲಿ ಕಳೆದು ಹೋಗ್ತೇವೆ ನಮ್ಮಲ್ಲಿರುವ ಬರಹಗಾರ ನಾಶ ಆಗಬಾರ್ದು ಅನ್ನೋಂಥ ಕಳಕಳಿ ಇದ್ದುಕೊಂಡು ಬಹಳ ನಿಷ್ಠುರವಾಗಿ ಮಾತನಾಡಿ ನಮ್ಮನ್ನೆಲ್ಲ ಬೆಳೆಸಿದರು ಈಗ ಸಾಹಿತ್ಯ ವಲಯದಲ್ಲಿರುವಂಥ ಅನೇಕರಿಗೆ ಅವರು ಮಾರ್ಗದರ್ಶಕರು ಮತ್ತು ಬೆಂಗಾವಲಾಗಿದ್ದರು ನಾನು ವಿದ್ಯಾರ್ಥಿ ಆದಾಗಿನಿಂದಲೂ ಕೂಡ ನಾನು ಭಾಳ ಸಲ ಹೇಳಿದ್ದೇನೆ ನಾನು ಸಾಹಿತ್ಯದ ಹಿನ್ನೆಲೆಯಿಲ್ಲ ಹಿನ್ನೆಲೆಯಿಂದ ಬಂದವನಲ್ಲ ವ್ಯಾಪಾರಿ ಮನೆತನದಿಂದ ಬಂದವನು ನನಗೆ ಪ್ರತಿಭಾವಂತ ವಿದ್ಯಾರ್ಥಿನೂ ಅಲ್ಲ ಅಂಥ ಜ್ಞಾನವೂ ಇಲ್ಲದವನು ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಲಿಕ್ಕೆ ನಾನು ಎಪ್ಪತ್ತು ಆರನೇ ಇಸುವೆಯಲ್ಲಿ ಬಾಲಕನಾಗಿದ್ದಾಗ ಅವರ ಭಾಷಣವನ್ನು ಕೇಳಿ ಪ್ರಭಾವಿತನಾದೆ ಅದೆಲ್ಲ ನೆನಪು ಅದರ ಜೊತೆಗೆ ನಾನು ಸಾಹಿತ್ಯದ ವಿದ್ಯಾರ್ಥಿ ಆದೆ ಇಂಗ್ಲೀಷ್ನಲ್ಲಿ ಎಮ್ ಎ ಮಾಡಿದೆ ಇಂಗ್ಲೀಷ್ ಪ್ರಾಧ್ಯಾಪಕನ ಆದೆ ವಾಪಸ್ ನನಗೆ ಸುದೈವ ಏನು ಅಂದರೆ ನನ್ನ ಗದಗನಲ್ಲಿ ನಾನು ಇಂಗ್ಲೀಷ್ ಪ್ರಾಧ್ಯಾಪಕ ವೃತ್ತಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಸಿಕ್ತು ಅದಾದಮೇಲೆ ತೋಂಟದಾರೆ ಮಠದಲ್ಲಿ ನಡೆಯುವಂಥ ಶಿವಾನುಭವಗಳಲ್ಲಿ ನಾನು ಕಾರ್ಯಕ್ರಮ ನಿರೂಪಣೆ ಮಾಡೋದರಿಂದ ಕರಿಯರನ್ನು ಪ್ರಾರಂಭ ಮಾಡಿಕೊಂಡು ಮುಂದೆ ಅತಿಥಿಯಾಗಿ ಬೇರೆ ಬೇರೆ ವಿಷಯಗಳ ಮೇಲೆ ಮಾತಾಡಲಿಕ್ಕೆ ಶುರು ಮಾಡಿದೆ ಅವರು ಭಾಳ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಲಿಕ್ಕೆ ಕೊಡ್ತಾಯಿದ್ರು ವಿಶೇಷವಾಗಿ ನನಗೆ ವಚನ ಸಾಹಿತ್ಯ ಮತ್ತು ಬಸವಾದಿ ಶರಣರ ಚಳುವಳಿಯಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತವರು ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರು ತೋಂಟದಾರೆ ಮಹಾಸ್ವಾಮಿಗಳು ಆಮೇಲೆ ಇಲ್ಕಲ್ಲಿನ ಮಹಾಂತಪ್ಪುಗಳು ಇವರೆಲ್ಲ ಸೇರಿಕೊಂಡು ಈ ವಚನ ಸಾಹಿತ್ಯದ ಅಧ್ಯಯನಕ್ಕೆ ಪ್ರೇರಣೆಯನ್ನು ಕೊಟ್ಟರು ಇಷ್ಟೆಲ್ಲ ಆದಮೇಲೆ ಅವರು ಭಾಳ ಅನಿರೀಕ್ಷಿತವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೋಗ್ಬಿಟ್ರು ಅದು ಎಷ್ಟು ವಿಚಿತ್ರ ಅಂದರೆ ನಾವು ಯಾರೂ ನಿರೀಕ್ಷೆ ಅವರು ಅಷ್ಟು ಅನಾರೋಗ್ಯಕ್ಕೆ ಈಡಾಗಿರಲಿಲ್ಲ ಏನಿಲ್ಲ ಭಾಳ ಗಟ್ಟಿಯಾಗಿ ಇದ್ದರು ಆ ಸಾಯೋ ಹಿಂದಿನ ದಿನ ಕೂಡ ಅವರು ವಿಜಯದಶಮಿ ದಿನ ಬನ್ನಿ ವಿನಿಯೋಗ ಕಾರ್ಯಕ್ರಮ ಆದಮೇಲೆ ಉಪನ್ಯಾಸವನ್ನು ನೀಡಿ ಅವತ್ತು ಆಶೀರ್ವಚನವನ್ನು ನೀಡಿ ಸಾವಿನ ಕುರಿತು ಮಾತನಾಡಿ ಮಧ್ಯರಾತ್ರಿ ಅವರು ಪ್ರಾಣ ಹೋಗಿತ್ತು ಭಾವನಾತ್ಮಕವಾಗಿ ಸಾಂಸ್ಕೃತಿಕವಾಗಿ ವೈಯಕ್ತಿಕವಾಗಿ ಕರ್ನಾಟಕದ ಸಂದರ್ಭದಲ್ಲಿ ಅವರು ನನ್ನ ಬದುಕಿನಲ್ಲಿ ಬಹಳ ಮುಖ್ಯವಾದವರು ಯಾಕಂದರೆ ನಾನು ಊರಲ್ಲಿ ವ್ಯಾಪಾರ ಮಾಡಿಕೊಂಡು ಇರ್ತಿದ್ದ ಹುಡುಗ ನನ್ನನ್ನು ಕರ್ಕೊಂಬಂದು ಕರ್ನಾಟಕ ಕಾಲೇಜಿಗೆ ಸ್ಟಡಿ ಮಾಡಲಿಕ್ಕೆ ಬಿಟ್ಟು ನಮಗೆಲ್ಲ ಸತತವಾಗಿ ಮಾರ್ಗದರ್ಶನ ಮಾಡಿ ಬರಹದ ಅಭಿರುಚಿಯನ್ನು ಬೆಳೆಸಿ ಸಾಹಿತ್ಯವನ್ನು ಓದಲಿಕ್ಕೆ ಹಚ್ಚಿದವರು ಆದರೆ ಅವರು ನಿಧನರಾಗಿ ಮೂರು ವರ್ಷ ಆದರೂ ಕೂಡ ನಾಡಿನ ಅನೇಕ ಗೆಳೆಯರು ನೀವು ಅಷ್ಟು ಹತ್ತಿರದಿಂದ ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡವರು ಅವ್ರ ಅವ್ರ ಜೊತೆ ಸಾಕಷ್ಟು ಮುಖಾಮುಖಿಯಾದಂಥವ್ರು ನೀವು ಯಾಕೆ ಒಂದು ನಿಮ್ಮ ಅನುಭವ ನಾನು ಇದನ್ನು ಜೀವನ ಚರಿತ್ರೆಯಲ್ಲ ಅವರ ಬದುಕನ್ನು ಕಟ್ಟಿಕೊಟ್ಟಿಲ್ಲ ಮೊದಲ ಭೇಟಿಯಿಂದ ಹಿಡಿದು ಕೊನೆಯ ಭೇಟಿಯವರೆಗೆ ನಮ್ಮ ಅವರ ಮಧ್ಯೆ ಏನು ಮಾತುಕತೆ ನಡೀತಾ ಇತ್ತು ಅದನ್ನು ಆಧರಿಸಿ ನಾನು ಒಂದು ತಿಂಗಳು ಧ್ಯಾನಸ್ಥ ಸ್ಥಿತಿಯಲ್ಲಿ ಬಹುಶಃ ನನ್ನ ಬದುಕಿನಲ್ಲಿ ಬಹಳ ದೊಡ್ಡ ಪರಕಾಯ ಅಂತ ಅನುಭವ ಆಗಿದ್ದು ಬರಹಗಾರನ ರಸಋಷಿ ಮತ್ತು ಪರಕಾಯ ಅನುಭವ ಆಗಿದ್ದು ನನಗೆ ಈ ಹಗಲಿನಲ್ಲಿ ಸಂಜೆ ಆಯಿತು ಬರೀಬೇಕಾದಾಗ ಸಂಡೂರಿನ ವಿರಕ್ತ ಮಠದ ಸ್ವಾಮೀಜಿಯವರು ಇಲ್ಲ ನೀವು ತೋಂಟದಾರೆ ಸ್ವಾಮೀಜಿಯವರ ಬಗ್ಗೆ ಪುಸ್ತಕ ಕೊಡಬೇಕು ಅಂತ ಕೇಳಿದಾಗ ನನಗೆ ಒಂದು ಸಲ ರಾತ್ರಿ ಅವರು ತೋಂಟದಾರೆ ಸ್ವಾಮಿಗಳು ಅವರ ಗುರುಗಳು ನಿಧನರಾದಾಗ ಒಂದು ಹಾಡನ್ನು ಬರೆದಿದ್ರು ಹಗಲಿನಲ್ಲಿಯೇ ಸಂಜೆಯಾಯಿತು ಅಂತ ಬಹಳ ಅದ್ಭುತವಾದ ನಾವು ಅದನ್ನು ಒಂದು ಶೋಕಗೀತೆ ಅಂತ ಕರಿತೀವಿ ಅಷ್ಟು ಅದ್ಭುತವಾದ ಶೋಕಗೀತೆ ಅವರು ಬರೆದಿದ್ದೇ ಕೆಲವು ಪದ್ಯಗಳು ಅದರಲ್ಲಿ ಅದು ಒಂದು ಅದನ್ನು ಕೇಳಿದೆ ನಾನು ಅವತ್ತು ರಾತ್ರಿ ಕೇಳಿದ್ಮೇಲೆ ನನಗಾಗ ನನ್ನ ಪುಸ್ತಕಕ್ಕೆ ಅವರು ಬರೆದ ಹಾಡನ್ನೇ ಪದ್ಯದ ಸಾಲಗಳನ್ನ ಇಟ್ಕೋಬೇಕಂತ ಅನ್ನಿಸ್ತು ಅದನ್ನು ಪ್ರತಿ ಘಟನೆಗಳನ್ನು ಬರಿತಾ ಬರಿತಾ ಹೋದೆ ಅದು ಇಷ್ಟು ಜನರಿಗೆ ಇಷ್ಟ ಆಯಿತು ಅಂತಂದರೆ ಆಗಲೇ ಅವ್ರ ಕುರಿತು ನಲವತ್ತು ಪುಸ್ತಕಗಳು ಬಂದಿದ್ದು ಇದು ನನ್ನ ನಲವತ್ತೊಂದನೇ ಪುಸ್ತಕ ಅಷ್ಟು ಅದು ಪ್ರತಿ ತಿಂಗಳು ಒಂದರಂತೆ ಅದು ಮರುಮುದ್ರಣ ಆಯಿತು ಈಗ ನಾಲ್ಕನೇ ಮರುಮುದ್ರಣದಲ್ಲಿ ಆಡಿಯೋ ಬುಕ್ಕಾಗಿ ನನ್ನ ಸ್ನೇಹಿತರೊಬ್ಬರು ಇಡೀ ಪುಸ್ತಕವನ್ನು ನಿರೂಪಣೆ ಮಾಡಿದ್ದಾರೆ ನೂರ್ ಅಹಮದ್ ಮಕಾಂದಾರ್ ಅಂತ ಒಬ್ಬ ಪತ್ರಕರ್ತರು ಅವರು ಇಡೀ ಪುಸ್ತಕವನ್ನು ಓದಿದ್ದಾರೆ ಮುಂದೆ ಅದು ನಾಲ್ಕನೇ ಸಂಚಿಕೆಯಲ್ಲಿ ಆಡಿಯೋ ಬುಕ್ಕಾಗಿ ಕೂಡ ಬರ್ತಾ ಬರ್ತಾಯಿದೆ ಅದಕ್ಕೆ ಬಂದಿರುವ ಪ್ರತಿಕ್ರಿಯೆಗಳು ಅಂದರೆ ಸುಮಾರು ಎರಡು ನೂರ ಐವತ್ತು ಜನ ಪ್ರಮುಖ ಲೇಖಕರು ನನಗೆ ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕಳಿಸಿದ್ದಾರೆ ಆವಾಗ ನನಗನಿಸ್ತು ಯಾವುದು ನಮ್ಮ ಮನಸ್ಸನ್ನು ಗಾಢವಾಗಿ ಕಲಕ್ತದೆ ಯಾವುದು ನಮಗೆ ಆಪ್ತವಾಗಿರ್ತದೆ ಯಾವುದನ್ನು ನಾನು ಹೇಳದೆ ಹೋದರೆ ನಡೆಯೋದೇ ಇಲ್ಲ ಅಂತ ಅನ್ನಿಸ್ತದೆ ಅಂಥ ಒಂದು ಸಾಧ್ಯತೆಯನ್ನು ನನಗೆ ಹಗಲಿನಲ್ಲಿ ಸಂಜೆ ಇತ್ತು ಕೊಡ್ತು ಅದು ನನ್ನ ಬರಹದ ಆತ್ಮವಿಶ್ವಾಸವನ್ನು ಹಿಮ್ಮಡಿಸ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೀಸೆಂಟ್ಲಿ ಬಂದಿರುವಂಥದ್ದು ದಣಿವರಿಯದ ದಾರಿ ಅನ್ನುವಂಥ ಈ ಕೃತಿ ಬಿ ಎಫ್ ದಂಡಿನ ಅವರ ಭಾಳ ಬದುಕಿನ ಪಯಣದ ಬಗ್ಗೆ ಬಂದಿರುವಂತಹ ಈ ಕೃತಿ ಸೊ ಈ ಕೃತಿಯನ್ನು ಬರೆಯೋದಕ್ಕೆ ಇರುವಂತಹ ಸ್ಫೂರ್ತಿ ಏನು ಹೇಗೆ ನನಗೆ ತೊಗೊಂಡಿದ್ದಾರೆ ಸ್ವಾಮೀಜಿಗಳ ಜೊತೆ ಒಡನಾಟ ಇತ್ತಲ್ಲ ನಾನು ಕೆಲಸ ಮಾಡುವಂಥ ಕನಕದಾಸ ಶಿಕ್ಷಣ ಸಮಿತಿಯ ಇವರು ಅದರ ಸಂಸ್ಥಾಪಕ ಅಧ್ಯಕ್ಷರು ಅವರು ಬಾಲ್ಯದಲ್ಲಿ ಕೂಲಿ ಮಾಡಿ ಉಪವಾಸ ಇದ್ದು ಒಂದು ಗುಗ್ರಾಮ ಅಂದರೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ದ್ಯಾಮಣಸಿ ಅಂತ ಊರಲ್ಲಿ ಹುಟ್ಟಿ ಅಲ್ಲಿ ಏನೂ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅವಾಗೂ ಇರಲಿಲ್ಲ ಈಗಲೂ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಭಾಳ ಬಡ ದಾರುಣವಾದ ಸ್ಥಿತಿಯಲ್ಲಿ ಅವರು ಎಮ್ ಎಸ್ ಸಿ ಮಾಡಿ ಎಮ್ ಎಸ್ ಸಿಯಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡು ಕೆ ಎಲ್ಲಿ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಇರ್ತಾರೆ ಆಮೇಲೆ ಪ್ರಾಧ್ಯಾಪಕ ವೃತ್ತಿಯನ್ನು ಬಿಟ್ಟು ಕನಕದಾಸ ಶಿಕ್ಷಣ ಸಮಿತಿಯನ್ನು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪ್ರಾರಂಭ ಮಾಡ್ತಾರೆ ಇವತ್ತು ಅವರು ಸಂಸ್ಥೆಗಳನ್ನು ನಡೆಸ್ತಾರೆ ಅವರಿಗೆ ಎಂಬತ್ತೆಂಟರ ಪ್ರಾಯ ಈ ಎಂಬತ್ತೆಂಟರ ಪ್ರಾಯದಲ್ಲೂ ಅವ್ರಿಗಿರುವಂಥ ಆತ್ಮವಿಶ್ವಾಸ ಖಚಿತತೆ ಆ ಕೆಲಸವನ್ನು ಹಿಡಿದ ಕೆಲಸವನ್ನು ಮಾಡುವಂಥ ಪಟ್ಟು ಅವರ ಇಚ್ಛಾಶಕ್ತಿ ಅದನ್ನು ನಾನು ಮೂವತ್ತು ವರ್ಷಗಳಿಂದ ನೋಡ್ತಾ ಬಂದೆ ಹಗಲಿನಲ್ಲಿ ಸಂಜೆ ಆಯಿತು ನನಗೇನು ನನಗೇನಿಸ್ತು ನಾನು ತುಂಬ ಗೌರವಿಸುವ ಡಾಕ್ಟರ್ ಬಿ ಎಫ್ ದಂಡಿನವ್ರ ಬಗ್ಗೆ ಹೊಸ ತಲೆಮಾರಿನ ಯುವಕರಿಗೆ ಪರಿಶ್ರಮ ಪಡಬೇಕು ಅಂತನೋರಿಗೆ ಅದೇ ಯಾಕೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಎರಡು ಸಾವಿರ ಜನ ಪ್ರಾಧ್ಯಾಪಕರು ಕೆಲಸ ಮಾಡ್ತಾರೆ ಮೂರಿಂದ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಕಲಿತು ಹೋಗಿದ್ದಾರೆ ಅವರ ಬಾಳಪಯಣದ ಚಿತ್ರ ಕೊಟ್ಟರೆ ನನಗೆ ಆತ್ಮಚರಿತ್ರೆ ಅಥವಾ ಜೀವನ ಚರಿತ್ರೆ ಬಗ್ಗೆ ಒಂದು ಮಾತಿದೆ ಅದರಲ್ಲಿ ಇನ್ಫಾರ್ಮೇಷನ್ ಇರಬೇಕು ಇಂಟ್ರೆಸ್ಟ್ ಇರಬೇಕು ಆ ಇನ್ಫಾರ್ಮೇಷನ್ ಮತ್ತು ಇಂಟ್ರೆಸ್ಟ್ ಇರದೇ ಹೋದರೆ ಅದಕ್ಕೇನು ಅರ್ಥ ಇರೋದಿಲ್ಲ ನಮ್ಮ ಅಭಿನಂದನಾ ಗ್ರಂಥಗಳು ಸುಮ್ಮನೆ ಏಕತಾನತೆಯಲ್ಲಿ ಹೋಗಲಿ ಬರೀತಾರೆ ಆದರೆ ಒಬ್ಬ ವ್ಯಕ್ತಿಗೆ ನಿಜವಾದ ಗೌರವ ಕೊಡಬೇಕಾಗಿತ್ತು ಅಂದರೆ ಅವರ ಬದುಕಿನ ಪ್ರಾಮಾಣಿಕ ಘಟನೆಗಳನ್ನು ಕಟ್ಟಿಕೊಡುವಂಥ ಜೀವನ ಚರಿತ್ರೆಗಳನ್ನು ಬರಿಬೇಕನ್ನೋ ಉದ್ದಿಂದ ನಾನು ಇದನ್ನು ಬರದೆ ಈ ಬಿಡುವಿನ ಸಮಯವನ್ನ ನೀವು ಹೇಗೆ ಸದುಪಯೋಗ ಮಾಡ್ತೀರಾ ಈ ಪ್ರಶ್ನೆಯನ್ನ ಕೇಳ್ತಿದ್ದೀನಿ ಅಂದ್ರೆ ಬ್ಲಾಗ್ ಅನ್ನ ನೀವು ಬರೀತೀರಿ ಸೊ ಹೇಗೆ ಇದಕ್ಕೆಲ್ಲ ನೀವು ಬಿಡುವು ಮಾಡ್ಕೊಳ್ಳುವಂತಹ ನೀವು ಬರೆದಿರುವಂತಹ ಬರಹಗಳನ್ನ ಅದರಲ್ಲಿ ಹಾಕ್ತಿರ್ತಿರೋ ಅಲ್ಲ ಅದಕ್ಕೆ ಬೇಕಾಗಿ ಬರಹಗಳನ್ನ ತಯಾರಿ ಮಾಡ್ತಿರೋ ಹೇಗೆ ಅಂತ ಬ್ಲಾಗ್ ಬರಲಿಕ್ಕೆ ಕಾರಣ ಇಷ್ಟೇ ನನಗೆ ಭವಿಷ್ಯ ಮುದ್ರಣ ಮಾಧ್ಯಮ ಭಾಳ ಪ್ರಭಾವಶಾಲಿಯಾಗಿದ್ದಾಗ ಯಾವುದೇ ಪತ್ರಿಕೆಗಳು ನನ್ನ ಬರಹಗಳನ್ನು ಪ್ರಕಟ ಮಾಡ್ತಿರಲಿಲ್ಲ ಕಳಿಸ್ತಿರ್ಲಿಲ್ಲ ಅಂತಲ್ಲ ಕಳಿಸ್ತಿದ್ದೆ ನಿಮ್ಗೆ ಗೊತ್ತಿದೆ ಸಾಹಿತ್ಯ ಕ್ಷೇತ್ರದ ಸಾಕಷ್ಟು ಲಾಭಿ ಮತ್ತು ರಾಜಕಾರಣ ನಮ್ಗೆ ಅರ್ಥ ಆಗೋಲ್ಲ ಅಲ್ಲಿವರೆಗೂ ನಾನೇನು ತಿಳ್ಕೊಂಡಿದ್ದೆ ಅಂದರೆ ನನ್ನ ಬರಹದ ಗುಣಮಟ್ಟನೇ ಸರಿ ಇಲ್ಲ ಅಂತ ತಿಳ್ಕೊಂಡಿದ್ದೆ ಆದರೆ ಯಾವಾಗ ಬ್ಲಾಗ್ ಬಂತು ಬ್ಲಾಗ್ ಜನಪ್ರಿಯ ಆಯಿತು ಡಿಜಿಟಲ್ ಮೀಡಿಯಾ ಜನಪ್ರಿಯ ಆದ ತಕ್ಷಣ ನನ್ನ ಎಲ್ಲ ಖಾಸಗಿ ಬರಹಗಳನ್ನು ಅಲ್ಲಿ ಪೋಸ್ಟ್ ಮಾಡಲಿಕ್ಕೆ ಶುರು ಮಾಡಿದೆ ನಂಗೆ ಆಶ್ಚರ್ಯ ಆಗಿದ್ದೇನೆಂದರೆ ಯಾವುದು ಪತ್ರಿಕೆಯವರಿಂದ ತಿರಸ್ಕಾರ ಆಗಿತ್ತು ಯಾವುದನ್ನು ಬರಹ ಅಂತಲೇ ಕನ್ಸಿಡರ್ ಮಾಡಿರಲಿಲ್ಲ ಅಷ್ಟು ಮುಕ್ತವಾಗಿ ಬರೆದದ್ದನ್ನು ಇಡೀ ಜಗತ್ತಿನ ಕನ್ನಡಿಗರು ಅನಿವಾಸಿ ಕನ್ನಡಿಗರು ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ತಕ್ಷಣವಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದರು ದೇ ಎನ್ಕರೇಜ್ಡ್ ಮೀ ಟು ರೈಟ್ ಮೋರ್ ಹಾಗಾಗಿ ನಾನು ಪ್ರತಿನಿತ್ಯ ಬರೆಯೋಕ್ಕೆ ಶುರು ಮಾಡಿಬಿಟ್ಟೆ ಅದು ಭಾಳ ದೊಡ್ಡದಂತಲ್ಲ ನೂರು ಪದ ಎರಡು ನೂರು ಪದ ಮೂರುನೂರು ನಾಲ್ಕುನೂರು ಐದುನೂರು ಅದರ ಪ್ರಭಾವ ಏನಾಯಿತು ಅಂದರೆ ನಾನು ಬ್ಲಾಗಿಗ್ ಬರೆಯೋಕ್ಕೆ ಮೇಲೆ ನನ್ನ ಬರಹಗಾರ ಗಟ್ಟಿಯಾಗಿದ್ದಾನೆ ಅನ್ನುವಂಥ ಆತ್ಮವಿಶ್ವಾಸ ಬಂತು ಅದಾದಮೇಲೆ ನಾನು ಈಗ ತಕ್ಷಣಕ್ಕೆ ಈ ವಾರದ ಪ್ರಮುಖ ಘಟನೆಗಳನ್ನಿಟ್ಕೊಂಡು ನಾನು ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತೇನೆ ಅದಕ್ಕೆ ಬರೆದು ಅದನ್ನು ಪತ್ರಿಕೆಗಳಿಗೆ ಕಳಿಸ್ತೇನೆ ಸುದೈವ ಅಂದರೆ ಈಗ ನನಗೆ ಬ್ಲಾಗ್ ಕೊಟ್ಟ ಪ್ರಚಾರ ಡಿಜಿಟಲ್ ಮಾಧ್ಯಮ ಕೊಟ್ಟ ಪ್ರಚಾರ ಕಾರಣದಿಂದಾಗಿ ಈಗ ನಾನು ಕಳಿಸಿದ ಯಾವುದೇ ಬರಹಗಳು ತಿರಸ್ಕಾರ ಆದ ಉದಾಹರಣೆನೇ ಇಲ್ಲ ಈಗ ಪತ್ರಿಕೆಗಳಿಗೆ ರೆಗ್ಯುಲರಾಗಿ ನನ್ನ ಅಂಕಣಗಳು ಬರ್ತಾಯಿದೆ ಪ್ರವಾಸ ಕಥನಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಯಾಕೆಂತ ಹೇಳಿದರೆ ಇಂಗ್ಲೆಂಡಿನ ಪ್ರವಾಸ ಕಥನವನ್ನು ನೀವು ಬರೆದಿದ್ದೀರಾ ಸೊ ಪ್ರವಾಸ ಕಥನ ಅನ್ನುವಂಥದ್ದು ಆ ಬರವಣಿಗೆ ಎಷ್ಟು ಪ್ರಾಮುಖ್ಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ಸುತ್ತೆ ನಿಮಗೆ ನಿಜ ಹೇಳಬೇಕಂದ್ರೆ ಈಗ ಗೂಗಲ್ ಬಂದ ಮೇಲೆ ಗೂಗಲ್ ಸರ್ಚ್ ಇಂಜಿನ್ ಬಂದ ಮೇಲೆ ಯಾವುದೇ ಪ್ರದೇಶದ ಮಾಹಿತಿ ನಿಮಗೆ ತಕ್ಷಣಕ್ಕೆ ಸಿಗ್ತದೆ ಈಗ ಜಗತ್ತಿನ ಎಲ್ಲ ರಾಷ್ಟ್ರಗಳ ಬಗ್ಗೆ ನಿಮಗೆ ಗೂಗಲ್ನಲ್ಲಿ ಮಾಹಿತಿ ಸಿಗ್ತದೆ ನಾನು ಎರಡು ಸಾವಿರದ ಎಂಟರಲ್ಲಿ ಇಂಗ್ಲೆಂಡಿಗೆ ಹೋದಾಗ ಗೂಗಲ್ ಅದೇ ತನ್ನ ಪ್ರಭಾವವನ್ನು ಪ್ರಾರಂಭ ಮಾಡಿತ್ತು ನನಗೆ ಗೊತ್ತಿತ್ತು ನಾನು ಈ ಪ್ರವಾಸ ಅನುಭವದಲ್ಲಿ ನನಗೆ ಗೊತ್ತಿರೋ ಎಲ್ಲ ಅಲ್ಲಿ ಅಲ್ಲಿ ಐತಿಹಾಸಿಕ ಮಾಹಿತಿಯನ್ನು ಕೊಟ್ಬಿಟ್ರೆ ಇದು ಒಂದು ಹತ್ತು ವರ್ಷ ಆದಮೇಲೆ ಔಟ್ಡೇಟೆಡ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು ಆಗ ಕರ್ನಾಟಕದಲ್ಲಿ ವಿಕ್ರಾಂತ್ ಕರ್ನಾಟಕ ಅಂತ ವಾರಪತ್ರಿಕೆ ಬರ್ತಾಯಿತ್ತು ನಮ್ಮ ರೆಡ್ಡಿ ಪ್ರಾರಂಭ ಮಾಡಿದ್ದದು ಹೋರಾಟಗಾರ ರೆಡ್ಡಿ ಅವರು ಪ್ರಾರಂಭ ಮಾಡಿದ್ದು ಮುಂದೆ ಅದನ್ನು ರವೀಂದ್ರ ರೇಷ್ಮೆಯವರು ಮತ್ತು ಬಸ್ಸು ನೇಗಳಿಕ ಮೇಗಳಿಕೆಯವರು ಅದನ್ನು ಟೇಕ್ ಓವರ್ ಮಾಡಿಕೊಂಡ್ರು ಆವಾಗ ನಾನು ಮೂವತ್ತೈದು ವಾರ ಇಂಗ್ಲೆಂಡ್ಲಿಂದ ವಾಪಸ್ ಬಂದಮೇಲೆ ನಾನು ಪ್ರತಿ ವಾರದಾಗಿ ಒಂದು ಅಧ್ಯಾಯವನ್ನು ಬರೆದು ಕಳಿಸ್ತೆ ಅಲ್ಲಿ ನನ್ನ ನೋಡೋ ನೋಟ ಇತ್ತೆ ಏನಂದರೆ ನಾನೊಬ್ಬ ಹಳ್ಳಿ ಹುಡುಗ ನಾನೊಬ್ಬ ಸಾಮಾನ್ಯ ಸಾಮಾನ್ಯನೊಬ್ಬ ವಿದೇಶವನ್ನು ನೋಡಿದಾಗ ಅದೇನು ಪುಳ್ಕಾಗುತ್ತಲ್ಲ ಇಂಗ್ಲೆಂಡನ್ನು ನೋಡಿದಾಗ ಅಂದರೆ ಸಾಂಸ್ಕೃತಿಕ ಭಿನ್ನತೆ ಭಾಷಾ ಭಿನ್ನತೆ ಪ್ರತಿಯೊಂದು ನನಗೆ ಏನು ಆ್ಯಕ್ಚುಲಿ ಅನ್ನಿಸ್ತು ವಾಟ್ ಐ ಫೆಲ್ಟ್ ಆ್ಯಕ್ಚುಲಿ ಇನ್ ಇಂಗ್ಲೆಂಡ್ ಅದನ್ನೇ ಬಹಳ ಪ್ರಾಮಾಣಿಕವಾಗಿ ದಾಖಲಿಸಿದೆ ಅದು ಕೂಡ ಎಷ್ಟು ನನಗೆ ಪಾಪುಲಾರಿಟಿಯನ್ನು ತಂದು ಕೊಟ್ಟಿತು ಅಂತಂದರೆ ಅದನ್ನು ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲೆ ಅಂಥೇಳಿ ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲನೇ ಮುದ್ರಣ ಬಂತು ಹತ್ತರಲ್ಲಿ ಮ ಎರಡನೇ ಮುದ್ರಣ ಬಂತು ಹನ್ನೊಂದರಲ್ಲಿ ಮೂರನೇ ಮುದ್ರಣ ಬಂತು ಮುಂದೆ ನಾನು ಇಂಗ್ಲೆಂಡ್ಗೆ ಹೋಗಿ ಹತ್ತು ವರ್ಷ ವಾಪಸ್ ಬಂದಮೇಲೆ ಇವತ್ತು ಬೇರೆ ದೇಶಗಳನ್ನು ನೋಡುವ ವಾತಾವರಣ ಸ್ಥಿತಿ ಬದಲಿಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಮಗಲಾಯ ಹುಡುಗನ ಫಾರಿನ್ ಟೂರ್ ಅಂತ ಮತ್ತೆ ಅದನ್ನು ರೀರೈಟ್ ಮಾಡಿದೆ ಮೂವತ್ತೈದು ಅಧ್ಯಾಯಗಳನ್ನು ಇವತ್ತಿನ ಸ್ಥಿತಿ ರೀರೈಟ್ ಮಾಡಿಕೊಂಡು ಬರೆದಾಗ ಪ್ರವಾಸ ಸಾಹಿತ್ಯ ಅನ್ನೋದು ಕೇವಲ ಮಾಹಿತಿ ಆಗಬಾರ್ದು ನಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ದ ರೈಟರ್ ವೆನ್ ವಿ ಸಿ ಸಮ್ ಸ್ಟ್ರೇಂಜ್ ಪ್ಲೇಸಸ್ ನಮಗಾದ ಮೊದಲ ಪುಳಕ ಇದೆ ಅಲ್ಲ ಆ ಮೊದಲ ಪುಳಕವನ್ನು ದಾಖಲಿಸಬೇಕನ್ನೋದು ನನ್ನ ಆಶಯ ಅಲ್ಲೂ ನಾನು ಒಂದು ಭಿನ್ನವಾಗಿ ಬರೆದು ಲೇಖಕರಿಂದ ಸ್ನೇಹಿತರಿಂದ ಖುಷಿಗೊಳಪಟ್ಟೆ ಸರ್ ನೀವು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವ್ರು ಕನ್ನಡ ಸಾಹಿತ್ಯಕ್ಕೆ ಇಂಗ್ಲಿಷ್ ಸಾಹಿತ್ಯದ ಅನುವಾದದ ಬಗ್ಗೆ ಈಗ ಕೇಳುವಂತಹ ಸಮಯ ಒಂದು ಬಿರುಗಾಳಿಯ ಕಥೆ ಅಂತ ಹೇಳುವಂತಹ ಒಂದು ಕಾದಂಬರಿಯನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರಿ ನೀವು ಸೊ ಈ ಅನುವಾದ ಸಾಹಿತ್ಯ ಎಷ್ಟು ಪ್ರಾಮುಖ್ಯ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಸಾಕಷ್ಟು ಈಗ ಸ್ವಲ್ಪ ಮಟ್ಟಿಗೆ ಅನುವಾದ ಸಾಹಿತ್ಯ ಆಗಿ ಬರ್ತಾ ಇದೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವ ಇಂಥ ಸಂದರ್ಭದಲ್ಲಿ ನಿಮ್ಮ ಮಾತುಗಳೇನು ನೀವೇ ಹೇಳಿದ್ರಿ ನನ್ನೊಳಗಿರೋ ಕವಿ ಕಳೆದು ಹೋಗಿದ್ದಾನೆ ಲೇಖಕ ಕಳೆದು ಹೋಗಿದ್ದಾನೆ ಅಂತ ಈ ಕಳೆದು ಹೋದ್ಮೇಲೆ ನನ್ನ ನನ್ನಿಂದ ಹತ್ತು ಪುಸ್ತಕಗಳು ಬಂದಿದ ಆದರೆ ಅವನು ಕಳೆದು ಹೋಗಿರಲಿಲ್ಲ ಅಂದರೆ ಹೇಗೆ ಅಂತ ಪ್ರಶ್ನೆ ನನಗೂ ಹುಟ್ಟುತ್ತದೆ ಆದರೆ ಹಗಲಿನಲ್ಲಿ ಸಂಜೆ ಆಯಿತು ಬರಿಬೇಕಾದಾಗ ನನಗೇನೊಂದು ಧ್ಯಾನಸ್ಥ ಸ್ಥಿತಿ ಇತ್ತಲ್ಲ ಇಂಥದೇ ಒಂದು ವಾತಾವರಣ ನನಗೆ ಲೂಸಿಂಗ್ ಮೈ ರಿಲೀಜನ್ ಅಂತ ಒಂದು ಪುಸ್ತಕ ಬಂತು ಇಂಗ್ಲೀಷ್ನಲ್ಲಿ ಅದು ಎರಡು ಸಾವಿರದ ಹದಿನಾಲ್ಕರ ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಪ್ರಥಮವಾಗಿ ಅದು ಲೀಡ್ನಲ್ಲಿರುವಂಥ ಪುಸ್ತಕ ನನಗದನ್ನು ಸ್ನೇಹಿತರು ಒಬ್ಬರು ಹೇಳಿದರು ಹೀಗೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಕಾದಂಬರಿ ಬಂದಿದೆ ಭಾಳ ದೊಡ್ಡದು ನಾಲ್ಕುನೂರ ಮೂವತ್ತು ಪುಟಗಳ ಕಾದಂಬರಿ ಇದೆ ಆದರೆ ಅದು ನ್ಯಾಷನಲ್ ಬೆಸ್ಟ್ ಸೆಲರ್ ಆಗಿದೆ ನೀವು ಅದನ್ನು ಓದಬೇಕು ಅಂತಂದರು ಅದನ್ನು ಓದಲಿಕ್ಕೆ ಎರಡು ಕಾರಣಗಳು ಲೂಸಿಂಗ್ ಮೈ ರಿಲಿಜನ್ ಬರೆದಿರುವಂಥ ಲೇಖಕ ಮೂಲತವಾಗಿ ಕನ್ನಡದವರು ಅವರು ಗದಗನವರೇ ಅವ್ರ ತಂದೆ ಡಾಕ್ಟರ್ ಜಿ ಎಸ್ ಮುದಗಲ್ ಅಂತ ಭಾಳ ದೊಡ್ಡ ಗದಗನಲ್ಲಿ ಫಿಸಿಷಿಯನ್ ಇವರು ವಿಶ್ವಾಸ್ ಮುದಗಲ್ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿ ಇಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯನ್ನು ಪ್ರಾರಂಭ ಮಾಡಿ ತಮ್ಮ ಬದುಕಿನ ಜೀವನಾನುಭವ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ಸನ್ನು ಅಂದರೆ ಆ ಕಾದಂಬರಿ ಸಂಪೂರ್ಣ ಪರಂಪರೆಯ ಇರುವಂಥ ಸಾಹಿತ್ಯದ ಎಲ್ಲ ಗುಣಗಳನ್ನು ಮೀರಿದಂಥ ಕಾದಂಬರಿ ಬಹುಶಃ ನಾನು ಇತ್ತೀಚೆಗೆ ಇಂಗ್ಲೀಷ್ ಪುಸ್ತಕಗಳನ್ನು ಓದೋದನ್ನು ಕಡಿಮೆ ಮಾಡಿದ್ದೆ ಆದರೆ ಅದನ್ನು ಕೇವಲ ಒಂದೇ ವಾರದಲ್ಲಿ ಓದಿ ಮುಗಿಸ್ಬಿಟ್ಟೆ ನನಗೆ ಒಂಥರ ಥ್ರಿಲ್ ಆಯಿತು ಅಂದರೆ ನಮ್ಮ ಯಂಗ್ಸ್ಟರ್ಸ್ ಎಷ್ಟು ಅದ್ಭುತವಾಗಿ ಬರೀತಾರಲ್ಲ ಅವನು ಎಂಬತ್ತು ಅವರು ವಿಶ್ವಾಸ ಕೊಟ್ಟಿದ್ದು ಎಂಬತ್ತರಲ್ಲಿ ಎಂಬತ್ತೊಂದರಲ್ಲಿ ಆದರೆ ಈ ಮಾಡರ್ನ್ ಥಿಂಕಿಂಗ್ ಇರುವಂಥ ಹುಡುಗರು ಎಷ್ಟು ಅದ್ಭುತವಾದ ಕಾದಂಬರಿ ಬರೀತಾರಲ್ಲ ಅಂತ ಅನಿಸ್ತು ಅದು ಬೇರೆ ಬೇರೆ ಕೈಯಲ್ಲಿ ಅನುವಾದಕ್ಕೆ ಹೋಗಿ ಕೊನೆಗೆ ಅದು ನನಗೆ ಬಂತು ಅದು ನನಗೆ ಬಂದು ನೀವೇ ಅನುವಾದ ಮಾಡಬೇಕು ಅಂತ ಸ್ವತಃ ವಿಶ್ವಾಸ ಮುದುಗಲ್ಲ ಹೇಳಿದ್ರು ಆದರೆ ನಿಜವಾಗ್ಲೂ ನಂಗೆ ಕಷ್ಟ ಆಯಿತು ಅನುವಾದ ಸ್ವತಂತ್ರ ಕೃತಿಗಿಂತಲೂ ಕಷ್ಟ ಅನುವಾದ ಸಾಹಿತ್ಯಕ್ಕೆ ನಮ್ಮಲ್ಲಿ ಯಾಕೆ ಬೆಲೆ ಇದೆ ಅಂದರೆ ಮೂಲ ಕೃತಿಯ ಆಶಯಕ್ಕೆ ಧಕ್ಕೆ ಬರಲಾರ್ದಂಥ ಬರೆಯುವ ಜವಾಬ್ದಾರಿ ಅನುವಾದಕರಿಗೆ ಇರ್ತದೆ ಅಂತಹ ಅದ್ಭುತವಾದ ಅನುವಾದವನ್ನು ಮಾಡಿದವ್ರನ್ನ ನಾನು ನೋಡಿದ್ದೆ ಅದರಲ್ಲೂ ಡಾಕ್ಟರ್ ಶೆಟ್ಟಿ ಶೆಟ್ಟಿಯವರು ಪ್ರಮುಖರವರು ಹಿಂದಿಯಿಂದ ಭಾಳಷ್ಟು ಕೃತಿಗಳನ್ನು ಕನ್ನಡಕ್ಕೆ ತಂದರು ಆ ಆ ಕನ್ನಡದಲ್ಲಿ ಓದಿದಾಗ ಅದಕ್ಕಿರುವ ತಾಜಾತನ ಇರ್ತಿತ್ತಲ್ಲ ನಮಗೆಲ್ಲ ಆಗ್ತಿತ್ತು ಹಾಗೆ ಅನೇಕ ಕೃತಿಗಳು ಇಂಗ್ಲೀಷ್ನಿಂದ ಬಂದದ್ದು ಒಂದೆರಡು ಮೂರು ಅದ್ಭುತವಾದ ಅನುವಾದಗಳನ್ನು ನಾನು ನೋಡಿದ್ದೆ ಆ ಎಲ್ಲ ಸವಾಲುಗಳನ್ನು ಇಟ್ಕೊಂಡು ಸುಮಾರು ಆರು ತಿಂಗಳ ಹಗಲು ರಾತ್ರಿ ಮೂಲ ಲೇಖಕರೊಂದಿಗೆ ರಾತ್ರಿ ಇಡೀ ಚರ್ಚೆ ಮಾಡಿ ನನಗೆ ರಾತ್ರಿ ವಿಶ್ವಾಸ ಹತ್ತು ಗಂಟೆಗೆ ಫೋನ್ ಮಾಡಿದರೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ನಾವಿಬ್ಬರು ಫೋನ್ನಲ್ಲಿ ಮಾತಾಡ್ತಾ ಇದ್ವಿ ಐ ಥಿಂಕ್ ಇಟ್ ಈಸ್ ದ ಬಿಗ್ಗೆಸ್ಟ್ ಟೆಲಿಫೋನಿಕ್ ಕನ್ವರ್ಸೇಷನ್ ಬಿಟ್ವೀನ್ ಟೂ ರೈಟರ್ಸ್ ಮಾಡಿ ಮಾಡಿ ಅದಕ್ಕೊಂದು ಪರಿಪೂರ್ಣತೆಯನ್ನು ತಂದು ಅದು ಅನುವಾದ ಬಂತು ಅದನ್ನೇ ದೆಹಲಿಯ ಫಿಂಗರ್ ಪ್ರಿಂಟ್ ಪ್ರಕಾಶನದವರೇ ಕನ್ನಡದಲ್ಲಿ ಮೊದಲ ಬಾರಿಗೆ ಆ ಪ್ರಕಾಶನ ಸಂಸ್ಥೆಯವರು ಇಂಗ್ಲೀಷ್ ಹಿಂದಿ ಪ್ರಕಟಿಸ್ತಾ ಇದ್ದರು ನನ್ನ ಒಂದು ಬಿರುಗಾಳೆ ಕಥೆಯನ್ನು ಕೂಡ ಅವರೇ ಪ್ರಕಟ ಮಾಡಿದರು ಅದು ಕೂಡ ದಾಖಲಾರ ಮಾರಾಟ ಆಯಿತು ಎರಡು ಸಾವಿರ ಕೃತಿಗಳು ಮಾರಾಟ ಆಯಿತು ಈಗ ಅದು ಪುನರ್ಮುದ್ರಣ ಆಗಲಿ ಅಂತ ವಿಶ್ವಾಸ ಅವರಿಗೆ ಆಸೆ ಇದೆ ಅದು ನಂದೇನಂದ್ರೆ ಈಗ ನಾನು ಅದನ್ನು ಒಂದು ನಾಲ್ಕು ವರ್ಷದಿಂದ ಅನುವಾದ ಮಾಡಿದ್ದಕ್ಕೂ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದಿರೋದರಿಂದ ಅದನ್ನು ಸ್ವಲ್ಪ ರೀರೈಟ್ ಮಾಡಿ ಪುನರ್ಮುದ್ರಣ ಮಾಡ್ತೇನೆ ಅನುವಾದ ಕೂಡ ಅದ್ಭುತವಾದ ಪುಳಕಗೊಂಡ ಓ ಹೆನ್ರಿ ಇರ್ಬೋದು ಅಮೇರಿಕಾದ ಬಹಳಷ್ಟು ಜನ ರೈಟರ್ಸ್ ಇದ್ದಾರೆ ಆಮೇಲೆ ಬಹಳಷ್ಟು ನೋಬೆಲ್ ಲಾರಿಟ್ಸ್ ಇದ್ದಾರೆ ಇಂಗ್ಲೀಷ್ನಲ್ಲಿ ಅವರೆಲ್ಲ ಕೃತಿಗಳು ಕನ್ನಡಕ್ಕೆ ಬರೋದರಿಂದ ಆ ಭಾಷೆಯ ತಾಜಾತನ ನಮ್ಮ ಜನರಿಗೆ ಸಿಗ್ತದೆ ಅನ್ನೋದು ನನ್ನ ಅಭಿಪ್ರಾಯ ಸರಿ ಬಸವ ಧರ್ಮದ ಪ್ರಚಾರಕರಾಗಿಯೂ ನೀವು ಕೆಲಸ ಮಾಡಿದ್ರಿ ಅದ್ರ ಜೊತೆಗೆ ವಚನ ಚಳವಳಿಯಲ್ಲೂ ಸಾಕಷ್ಟು ಕೆಲಸವನ್ನು ಮಾಡಿದಂಥವ್ರು ಹೇಗೆ ಈ ಒಂದು ಧರ್ಮದ ಪ್ರಚಾರಕನಾಗಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಹುಟ್ಟಿಕೊಂಡಿರುವಂಥದ್ದು ಹೇಗೆ ಧರ್ಮ ಪ್ರಚಾರಕ ಅಲ್ಲ ಧರ್ಮ ಪ್ರಚಾರವನ್ನು ಮಾಡಲಿಕ್ಕೆ ಸ್ವಾಮಿಗಳಿದ್ದಾರೆ ಮಠಾಧೀಶರಿದ್ದಾರೆ ಎಲ್ಲರೂ ಇದ್ದಾರೆ ನನಗೆ ವಚನ ಚಳವಳಿ ಬಗ್ಗೆ ಬಹಳ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟ ಪುಸ್ತಕ ಅಂತಂದರೆ ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನಾನು ಗಿರೀಶ್ ಕಾರ್ನಾಡ್ರ ತಲೆದಂಡ ನಾಟಕವನ್ನು ಗದಗಿನ ರಂಗಭೂಮಿಯ ಕಲಾವಿದರು ಆಡಿದ್ದನ್ನು ನೋಡಿದೆ ಆವಾಗ ಇಡೀ ಆ ಚಳುವಳಿಯನ್ನು ಎಷ್ಟು ಅದ್ಭುತವಾಗಿ ಗಿರೀಶ್ ಕಾರ್ನಾಡರು ಕಟ್ಟಿಕೊಟ್ಟಿದಾರಲ್ಲ ಅದಕ್ಕೆ ಒಂದು ಅನ್ನಿಸಲ ಅನ್ನಿಸ್ತದೆ ಹೀ ಇಸ್ ದ ರಿಯಲ್ ಪ್ಲೇ ರೈಟ್ ಅಂತ ಒಬ್ಬ ನಾಟಕಕಾರ ಒಂದು ನಾಟಕದಲ್ಲಿ ಎಷ್ಟು ಫೋರ್ಸನ್ನು ಎಂಥ ದೊಡ್ಡ ಜೀವಂತಿಕೆಯನ್ನು ತಂದು ಅನ್ನೋದು ತಲೆದಂಡ ನಾಟಕದಲ್ಲಿ ಸಾಬೀತಾಯಿತು ನಮ್ಮ ಕೊನೇರಿ ಹೊಂಡದಲ್ಲಿ ಯಾವುದೇ ವೇದಿಕೆ ಇಲ್ಲ ಮೈಕ್ ಸೆಟ್ ಇಲ್ಲ ಅಷ್ಟು ದೊಡ್ಡ ಕೊನೇರಿ ಹೊಂಡದಲ್ಲಿ ಆ ನೂರಾರು ಕಲಾವಿದರು ಆ ನಾಟಕವನ್ನು ಅಭಿನಯಿಸಿದ ರೀತಿ ಅಲ್ಲಿ ಬಿಜ್ರಳನ ಪಾತ್ರ ಬಸವಣ್ಣನ ಪಾತ್ರ ಶರಣರ ಪಾತ್ರಗಳು ನೋಡಿ ಹುಚ್ಚ ಹಿಡಿದೋಯ್ತು ಓ ಇದು ಇಷ್ಟು ದೊಡ್ಡ ಚಳುವಳಿನ ಯಾರನ್ನು ನಾವು ದೂಷಣೆ ಮಾಡ್ತೇವೆ ಜಾತಿಯಿಂದ ಧರ್ಮದಿಂದ ಲಿಂಗಾಯತರಾಗಿ ಆದವರು ಮಾಡದೇ ಇರುವಂಥ ಕೆಲಸವನ್ನು ಹತ್ತಾರು ವರ್ಷ ಅಧ್ಯಯನ ಮಾಡಿ ಕಾರ್ನಾಡರು ತಲೆದಂಡದಂಥ ಅಪರೂಪದ ನಾಟಕವನ್ನು ಕನ್ನಡಕ್ಕೆ ಕೊಟ್ಟರು ಅದು ಇಷ್ಟು ಪ್ರೇರಣೆ ನೀಡಿತು ನನಗಂದರೆ ತಲದಂಡದ ಕುರಿತೇ ನಾನು ಎರಡು ವರ್ಷ ಐವತ್ತಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಮಾಡಿದೆ ಎಲ್ಲ ಮಠಗಳಿಗೆ ಹೋದೆ ನೋಡಿ ತಲೆದಂಡ ಎಷ್ಟು ಅದ್ಭುತವಾಗಿದೆ ಅಂತ ಆಗ ಇನ್ನೊಂದು ಕಷ್ಟ ಏನಾಯಿತು ಅಂದರೆ ತಲೆದಂಡ ಅತ್ಯಂತ ಕೆಟ್ಟ ಕೃತಿ ಬಸವ ಬಸವಧರ್ಮದ ಪ್ರಚಾರ ಮಾಡ್ತಾ ಇರುವಂಥ ಮಾತೆ ಮಹಾದೇವಿಯವರು ಟೀಕಿಸಿಬಿಟ್ರು ಅವ್ರ ಪುಸ್ತಕದಲ್ಲಿ ನನಗದು ಭಾಳ ಇರಿಟೇಟ್ ಆಗೋಗ್ಬಿಡ್ತು ಕಾರ್ನಾಡ್ರಂಥ ಪ್ರಾಮಾಣಿಕರು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸೆಕ್ಯುಲರ್ ರೈಟರ್ ಅಷ್ಟು ಪ್ರಾಮಾಣಿಕವಾಗಿ ಬರೆದಾಗ ಇವರು ಒಂಥರ ಕನ್ಸರ್ವೇಟಿವ್ ಮನಸ್ಥಿತಿ ಇಟ್ಕೊಂಡು ಕಾರ್ನಾಡ್ರ ತಲೆದಂಡ ಚೆನ್ನಾಗಿಲ್ಲ ಅಂತಾರಲ್ಲ ಅಂತ ತಿಳ್ಕೊಂಡು ಅವ್ರು ಏನೇನು ಆರೋಪಗಳನ್ನು ಮಾಡಿದರು ಆ ಎಲ್ಲ ಆರೋಪಗಳನ್ನು ಇಟ್ಕೊಂಡು ನಾನು ಕಾರ್ನಾಡ್ರಿಗೆ ಒಂದು ಸುದೀರ್ಘವಾದ ಪತ್ರವನ್ನು ಬರೆದೆ ನನ್ನ ಜೀವನದಲ್ಲಿ ಬಹಳ ಅವಿಸ್ಮರಣೀಯ ಘಟನೆ ಅಂದರೆ ನನಗೆ ಕಾರ್ನಾಡರು ಒಂದು ಮೂರು ಪುಟದ ಉತ್ತರವನ್ನು ಬರೀತಾರೆ ಆ ಕಾಲಕ್ಕೆ ಎಷ್ಟು ಅದ್ಭುತವಾದ ಉತ್ತರ ಬರೆದ್ರು ಅಂತಂದರೆ ನನಗೆ ಬಹಳ ಖುಷಿಯಾಗಿ ಹೋಗ್ಬಿಡ್ತು ಕಾರ್ನಾಡ್ ಹೇಳಿದರು ನಾನು ಇಲ್ಲಿವರೆಗೂ ಯಾರ ಪತ್ರಗಳಿಗೂ ಯಾರ ಟೀಕೆಗೂ ಉತ್ತರವನ್ನು ಕೊಟ್ಟಿಲ್ಲ ನೀವು ನನ್ನ ತಲೆದಂಡ ನಾಟಕಕ್ಕೆ ತೋರಿಸುವಂಥ ಪ್ರೀತಿ ವಿಶ್ವಾಸದ ಕಾರಣದಿಂದಾಗಿ ನಾನು ಇಷ್ಟು ಜಸ್ಟಿಫಿಕೇಷನನ್ನು ಕೊಡ್ತೀನಿ ಅಂತ ಪತ್ರ ಬರೆದ್ರು ನನಗೆ ಇಷ್ಟು ಶಾಕ್ ಆಯಿತು ಅವಾಗ ಇಷ್ಟು ಖುಷಿಯಾಯಿತು ಆಗ ನಾನು ವಚನಗಳನ್ನು ಸೀರಿಯಸ್ಲಿ ಓದಲಿಕ್ಕೆ ಪ್ರಾರಂಭ ಮಾಡಿದೆ ಇಲ್ಕಲ್ ಸ್ವಾಮೀಜಿಯವರು ಆಚರಣ ಆರ್ಗನೈಸ್ ಮಾಡುವಂಥ ಕಾರ್ಯಕ್ರಮಗಳಿಗೆ ರಿಸೋರ್ಸ್ ಪರ್ಸನ್ ಆಗೋಕೆ ಶುರು ಮಾಡಿದೆ ಹೇಗೆ ಇಪ್ಪತ್ತೊಂದನೇ ಶತಮಾನದ ಬದುಕಿನ ಮೌಲ್ಯಗಳನ್ನು ಈ ಸಂಕೀರ್ಣವಾದ ಸ್ಥಿತಿಯಲ್ಲಿದ್ದೇವೆ ಕಠಿಣವಾದ ಸಂದರ್ಭದಲ್ಲಿದ್ದೇವೆ ಮೊನ್ನೆ ಆಶಾದೇವಿಯವರು ವಿಮರ್ಶಕ್ಕೆ ಆಶಾದೇವಿಯವರು ಹೇಳಿದರು ಇವತ್ತು ನಾವು ಬಹಳ ಒಂದು ಸಂದಿಗ್ಧವಾದ ಉಸಿರುಗಟ್ಟುವ ವಾತಾವರಣದಲ್ಲಿದ್ದೇವೆ ಕೋಮುಭಾವನೆಯ ದಳ್ಳುರಿಯ ಸಂದರ್ಭದಲ್ಲಿದ್ದೇವೆ ಇಂಥ ಸಂದರ್ಭದಲ್ಲಿ ಬರಹಗಾರನ ಇರಬಹುದಾದ ತುಡಿತ ಏನು ಅಂತ ಹೇಳಿದ್ರಲ್ಲ ಆ ಮಾತುಗಳಿಗೆ ಪೂರಕವಾಗಿ ಇಡೀ ವಚನ ಚಳವಳಿ ಮತ್ತು ವಚನ ಸಾಹಿತ್ಯ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನಮಗೆ ಮಾರ್ಗದರ್ಶಿಯಾಗಿ ನಿಲ್ಲಬಲ್ಲದು ಮೂಲ ಕಾರಣ ತಲೆದಂಡ ವಚನಕಾರರು ತೋಂಟದಾರ ಸಿದ್ಧಲಿಂಗ ಮಹಾಸ್ವಾಮಿಗಳು ಗದುಗಿನ ಮಹಾಂತ ಸ್ವಾಮೀಜಿಯವರು ಪ್ರೇರಣೆಯಿಂದ ನಾನು ಅದನ್ನು ಪ್ರಾರಂಭ ಮಾಡಿದೆ ಇತ್ತೀಚೆಗೆ ಒಂದು ಹೊಸ ಅನು ಎಕ್ಸ್ಪೆರಿಮೆಂಟನ್ನು ಮಾಡಿದೆ ಕಳೆದ ತಿಂಗಳು ಹದಿನೈದನೇ ತಾರೀಕಿನಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ವಚನ ಸಾಹಿತ್ಯದಲ್ಲಿ ಆಸಕ್ತಿ ಇರುವಂಥ ಲೈಕ್ ಮೈಂಡೆಡ್ ನೂರ ಐವತ್ತು ಸ್ನೇಹಿತರನ್ನು ಒಟ್ಟುಗೂಡಿಸಿಕೊಂಡು ನಮ್ಮಲ್ಲಿ ಏನಿದೆ ಪ್ರವಚನಗಳನ್ನು ಧಾರ್ಮಿಕ ಪ್ರವಚನಗಳನ್ನು ಸ್ವಾಮಿಗಳು ಮಾಡ್ಬೇಕಂತಿದೆ ಆದರೆ ಶರಣ ಚಳವಳಿ ಸ್ವಾಮಿಗಳಿಂದ ನಿರ್ಮಿತವಾದದ್ದಲ್ಲ ಶರಣರಿಂದ ನಿರ್ಮಿತವಾದದ್ದು ಗಂಡು ಹೆಣ್ಣಿನ ಸಮಾನತೆಯಿಂದ ನಿರ್ಮಿತವಾಗಿದ್ದು ಹಾಗಾಗಿ ನಾನೇನು ಮಾಡಿದೆ ಹತ್ತು ದಿನ ಪ್ರಾಯೋಗಿಕವಾಗಿ ವಚನಶಾಸ್ತ್ರದ ಹತ್ತು ವಿಷಯಗಳನ್ನ ಇಟ್ಕೊಂಡು ನಾನು ಅದಕ್ಕೆ ಪ್ರವಚನ ಅಂತ ಕರೀಲಿಲ್ಲ ಪ್ರವಚನ ಮಾಡಬೇಕಾದದ್ದು ಸ್ವಾಮಿಗಳ ಕೆಲಸ ನಾನೇನು ಮಾಡಿದೆ ನೆಮ್ಮದಿಯ ಬದುಕಿಗಾಗಿ ವಚನಾನುಸಂಧಾನ ಅಂತ ಇಟ್ಕೊಂಡು ಒಂದು ತಾಸು ನಾನು ಒಂದು ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೆ ಅಲ್ಲಿರುವ ನೂರು ಜನರಿಗೆ ಪ್ರಶ್ನೆಗಳನ್ನು ಕೇಳಿರಿ ಅಂತ ಹೇಳ್ತಿದ್ದೆ ನಾನು ಒಂದು ತಾಸು ಅನುಸಂಧಾನ ಮಾಡಿದರೆ ಮುಂದೆ ಒಂದರಿಂದ ಒಂದೂವರೆ ತಾಸು ಅಲ್ಲಿ ಚರ್ಚೆ ಆಗ್ತಿತ್ತು ಅಂದರೆ ದಿ ಕಾನ್ಸೆಪ್ಟ್ ವಾಸ್ ರೀಬಿಲ್ಟ್ ಅನುಭವ ಮಂಟಪದ ಏನು ಪರಿಕಲ್ಪನೆ ಇತ್ತಲ್ಲ ಅದನ್ನು ರೀಬಿಲ್ಟ್ ಮಾಡಿ ಯಶಸ್ಸಾದೆ ಸುಮಾರು ಅದ್ಭುತವಾದ ಪ್ರತಿಕ್ರಿಯೆಗಳು ಅವೆಲ್ಲ ನೀಟಾಗಿ ವಿಡಿಯೋ ಆಗಿದೆ ಅವುಗಳನ್ನು ನಾನೀಗ ನನ್ನ ನೆಮ್ಮದಿ ಬದುಕು ಅನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ ಈ ಸಂದಿಗ್ಧ ಸಂದರ್ಭದ ಕಾಲಘಟ್ಟದ ಅನಿವಾರ್ಯತೆ ವಚನ ಮತ್ತು ಅದು ಲಿಂಗಾಯತರಿಗೆ ಸಂಬಂಧಿಸಿದ್ದಲ್ಲ ವಚನ ಚಳವಳಿ ಲಿಂಗಾಯತ ಧರ್ಮದ ಗುತ್ತಿಗೆ ಅಲ್ಲ ನೀವು ನೆಮ್ಮದಿಯನ್ನು ಪಡ್ಕೋಬೇಕಾಗಿತ್ತು ಅಂದರೆ ನಿಮಗೆ ಅಕ್ಕನ ವಚನಗಳಲ್ಲಿ ಪರಿಹಾರ ಸಿಗ್ತದೆ ನಾಲ್ಕು ನೂರ ಸುಮಾರು ವಚನಗಳೇನಿದಾವಲ್ಲ ಅವುಗಳನ್ನೆಲ್ಲ ಓದಿದರೆ ಜಗತ್ತಿನ ಮಹಿಳೆ ಯಾವ ದಿಕ್ಕಿನತ್ತ ಸಾಗಬೇಕು ಅನ್ನೋದು ಅಲ್ ಅಕ್ಕ ಮಹಾದೇವಿ ಹೇಳ್ತಾಳೆ ಅಲ್ಲಮ್ಮನ ವಚನಗಳನ್ನು ಹೇಳಿದ್ರೆ ಇರುವಂಥ ಎಲ್ಲ ವೈಜ್ಞಾನಿಕ ಸಂಗತಿಗಳು ಅದ್ಭುತವಾದ ಕವಿ ಅಲ್ಲಮ್ಮ ನಾವು ಅಲ್ಲಮ್ಮನನ್ನು ಅಕ್ಕ ಮಹಾದೇವಿಯನ್ನು ಶರಣರನ್ನಾಗಿ ನೋಡಬಾರ್ದು ನಮ್ಮ ಕಾಲಘಟ್ಟದ ಅದ್ಭುತ ಕವಿಗಳು ಅನ್ನೋದನ್ನು ನೋಡಬೇಕು ಅಲ್ಲಮ್ಮ ಪ್ರಭುವಿನಿಂದ ಎಷ್ಟು ಪ್ರಭಾವಿತರಾದ್ರಲ್ಲ ಡಿ ಆರ್ ನಾಗರಾಜ್ ಎಷ್ಟು ಅದ್ಭುತವಾದ ಪುಸ್ತಕವನ್ನು ಬರೆದ್ರು ಬಟ್ ನಮಗೆ ಯಾಕೆ ರಿಯಲೈಸ್ ಆಗಿಲ್ಲ ನಾವು ಆ ಧರ್ಮದ ವಾರಸದಾರರು ಅಂತ ಹೇಳ್ತೀವಿ ಈ ಪ್ರಜ್ಞೆಯನ್ನು ಇಟ್ಕೊಂಡು ನಾನು ವಚನ ಚಳವಳಿ ಮೇಲೆ ಕೆಲಸ ಮಾಡ್ತಾ ಇದ್ದೇನೆ ಅದು ಕೂಡ ನನ್ನ ಸಾಹಿತ್ಯದ ಬರವಣಿಗೆಗೆ ಖಂಡಿತ ಪ್ರೇರಣೆ ಆಗ್ತದೆ ಸರ್ ನಾಟಕಕಾರನಾಗಿ ನಾಟಕ ರಂಗಭೂಮಿಯಲ್ಲಿ ಒಬ್ಬ ನಿರ್ದೇಶಕನಾಗಿ ತೊಡಗಿಸ್ಕೊಳ್ಬೇಕು ಅಂತ ಅನಿಸಿದ್ವಿ ಯಾವಾಗ ಅಂದರೆ ಅದೇ ಹೇಳ್ತೀನಲ್ಲ ಫಾಲ್ ಅನ್ನೋದು ದೊಡ್ಡ ಶಾಪ ನನಗೆ ಅಲ್ಲಿ ಬರ್ತಾ ಇತ್ತು ನನಗೆ ಅಭಿನಯ ಬರ್ತಾ ಇತ್ತು ತಂಡಗಳನ್ನು ಕಟ್ಟೋದು ಗೊತ್ತಿತ್ತು ಕರ್ನಾಟಕ ಸರ್ಕಾರ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಅಲ್ಲಿ ಬೀದಿ ನಾಟಕಗಳನ್ನ ಒಂದು ತಂಡ ಕಟ್ಕೊಂಡು ನೀವು ಒಂದು ಎರಡು ಹಳ್ಳಿಗೆ ಹೋಗ್ರಿ ಅಂತ ನಾನು ಹೇಳಿದಾಗ ನಾನು ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲ ಕಲಾವಿದ್ರನ್ನ ಒಟ್ಟು ಕೂಡಿಸ್ಕೊಂಡು ತಂಡ ಮಾಡಿಕೊಂಡು ಬೀದಿ ನಾಟಕಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅದೇನಾಯಿತು ಅಂದರೆ ನಮ್ಮ ಗ್ರಾಮೀಣ ಪ್ರತಿಭೆಗೆ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ನನಗೆ ಪ್ರೇರಣೆ ಆಯಿತು ವೈಯಕ್ತಿಕವಾಗಿ ನಾನು ನಮ್ಮ ಗದಗಿನ ಕಲಾ ತಂಡದವರು ಮಾಡಿದಂಥ ಒಥೆಲೋ ನಾಟಕದಲ್ಲಿ ಅಭಿನಯಿಸಿದೆ ಆಗ ನನಗೆ ರಂಗಭೂಮಿ ಭಾಳ ಪರಿಣಾಮಕಾರಿಯಾಗಿರುವಂಥ ಮಾಧ್ಯಮ ಅನ್ನಿಸ್ತು ಇಟ್ ಈಸ್ ದಿ ಮೋಸ್ಟ್ ಎಫೆಕ್ಟಿವ್ ಫಾರ್ಮ್ ಅಂದರೆ ಸಿನಿಮಾ ಧಾರಾವಾಹಿ ಬೀರುವ ಎಲ್ಲ ಪರಿಣಾಮಕ್ಕಿಂತಲೂ ಭಿನ್ನವಾದ ಪರಿಣಾಮವನ್ನು ರಂಗಭೂಮಿ ನೀಡುತ್ತದೆ ಅಂತ ಗೊತ್ತಿರೋದ್ರಿಂದ ಆ್ಯಸ್ ಮೈ ಸೆಲ್ಫ್ ಐ ವಾಂಟೆಡ್ ಟು ಬಿ ಎ ಪರ್ಫೆಕ್ಟ್ ರೈಟರ್ ಆ ಅಭಿನಯದ ಅನುಭೂತಿ ಗೊತ್ತಿದ್ದರೆ ಸಾಧ್ಯ ಅನ್ನೋದು ನನಗೆ ಅರಿವಿಗೆ ಬಂತು ಅಲ್ಲಿನೂ ನಾನು ಆಸಕ್ತಿ ಇಟ್ಕೊಂಡಿದ್ದೇನೆ ಆದರೆ ಹೀಗೆ ಇಷ್ಟೆಲ್ಲ ಚೆದರಿ ಹೋದ್ಮೇಲೆ ಏನು ಫೋಕಸ್ ಮಾಡಬೇಕನ್ನುವಂಥ ಒದ್ದಾಟ ಕೂಡ ನಾನು ನನ್ನನ್ನು ಕಾಡ್ತಾ ಇದೆ ತುಂಬಾನೇ ಧನ್ಯವಾದಗಳು ಸರ್ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಾದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಹೋದರೆ ಇನ್ನಷ್ಟು ಇನ್ನಷ್ಟು ಕೇಳ್ತಾ ಇರಬೇಕು ಇನ್ನಷ್ಟು ಮಾತಾಡ್ಬೇಕ ಮಾತಾಡಬೇಕು ನಿಮ್ಮ ಜೊತೆ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಮೂಡಿಸುವಂಥದ್ದಂತೂ ನಿಜ ಅಂತಲೇ ಹೇಳ್ಬೋದು ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಬಿಡುವಿನ ಸಮಯವನ್ನು ಬುಬ್ರಹ್ಮದ ಝೂಮ್ ಬುಕ್ ಬುಬ್ರಹ್ಮ ಕಾರ್ಯಕ್ರಮಕ್ಕಾಗಿ ಸೀಮಿತವಾಗಿ ಇರಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಾನು ಕೂಡ ಇಂಥ ಒಂದು ಆಪ್ತ ಬುಕ್ ಬ್ರಹ್ಮ ಜೊತೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು ನಮಸ್ಕಾರ